ಆಲದ ಮರಕ್ಕೆ ಬಿರುಳುಗಳು ಹೇಗೆ ಆಧಾರವೋ ಹಾಗೆ ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು. ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಯಾವ ವೈಭವ ಬೇಡ ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ ನಿನ್ನ ಕರುಣೆಯು ಒಂದೆ ಸಾಕೆ ಮಗೆ ತಂದೆ ಇನ್ನಲುಮೆ ನಮಗಿರಲಿ ತಂದೆ ಕೈ ಹಿಡಿದು ಪ್ರೇಮದಲ್ಲಿ ನೀ ನೋಡು ಈ
ಎದೆ ಗುಂದದಿರಲಿ, ಯಾವ ನೋವೇ ಬರಲಿ ಎದೆ ಗುಂದದಿರಲಿ, ಸತ್ಯ ಮಾರ್ಗದೆ ನಡೆವ ಶಕ್ತಿ ಕೊಡು ತಂದೆ, ಇನ್ನಲು ನಿನಮಗಿರಲಿ ತಂದೆ, ಕೈಹಿಡಿದು ನೀ ನಡೆಸು ಮುಂದೆ, ಇನ್ನಲು ನಿನಮಗಿರಲಿ ತಂದೆ, ಕೈಹಿಡಿದು ನೀ ನಡೆಸು ಮುಂದೆ. ರವಿ, ಇನ್ನೂ ಬರಿತಾ ಕೂತಿದೆಯಲ್ಲ, ಸ್ಕೂಲ್ಗೆ ಹೊತ್ತಾಡ್ಲಿಲ್ವೇನಾ? ಅಮ್ಮ, ನಮ್ಮ ಸ್ಕೂಲ್ನಿಂದ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಹೋಮ್ವರ್ಕ್ ಎಲ್ಲ ಈಗಲೇ ಮುಗಿಸ್ತಿದ್ದೀನಮ್ಮ. ಸರಿ ಸರಿ, ಬೇಗ ಮುಗಿಸಿ ಬಟ್ಟೆ ಬದಲಾಯಿಸ್ಕೊ. ಇದು ಮುಗಿತಮ್ಮ. ರೋಹಿಣಿ, ರೋಹಿಣಿ ಏನಮ್ಮ ಇದು, ಸ್ಕೂಲ್ಗೆ ಹೊರಡೋ ಹೊತ್ತಿನಲ್ಲಿ ಡ್ಯಾನ್ಸ್ ಮಾಡ್ತಾ ನಿಂತಿದೆಯಲ್ಲ? ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ಮ ಸ್ಕೂಲಲ್ಲಿ ನನ್ನ ಡ್ಯಾನ್ಸ್ ರೆಕಾರ್ಡ್ ಮಾಡಿದಾರಮ್ಮ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಅದೆಲ್ಲ ಆಮೇಲೆ ಮಾಡ್ಕೊಳ್ವೆ ಅಂತೆ, ಮೊದ್ಲು ಸ್ಕೂಲ್ ಗೊತ್ತಾಯ್ತು ಹೊರಡು. ಸರಿ ಮಾ. ರಾಜಾ, ರಾಜಾ ಏನ್ ಮಾಡ್ತಾ ಇದೀಯೋ? ಸೈಕಲ್ 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 ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನೀನ್ ಮಾಡ್ತಿರೋ ಕೆಲ್ಸ, ಅದನ್ನ ಕೆಡಿಸ್ಬೇಡ ಬಾ. ಸ್ಕೂಲ್ ಗೊತ್ತಾಯ್ತು. ಪದ್ಮಾ ಬಂದೆ. ಹುಡುಗರು ಸ್ಕೂಲ್ ಹೊರಡಕ್ಕೆ ರೆಡಿ ಆದ್ರೆ ಹೊರಡ್ತಾ ಇದ್ದಾರೆ. ದರದ ಪ್ಯಾಂಟ್ಗಳೆಲ್ಲ ಚಿಕ್ಕದಾಗೋದು. ಪ್ಯಾಂಟ್ಗಳು ಯಾಕೆ ಚಿಕ್ಕದಾಗುತ್ತವೆ? ಅವು ಚಿಕ್ಕದಾಗೋದಕ್ಕೆ ಕಾರಣ ನನ್ನ ಹೊಟ್ಟೆ. ಏನ್ ಮಾಡ್ಲೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಇಂಚ್ ದಪ್ಪ ಆಗ್ಬಿಟ್ಟೆ. ಇರ್ಲಿ, ನಾಳೆಯಿಂದ ಸೂರ್ಯ ನಮಸ್ಕಾರ ಮಾಡಿ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಕರಗಿಸ್ಬಿಡ್ತೀನಿ. ಒಂದು ವರ್ಷದಿಂದ ಹೀಗೆ ಹೇಳ್ತಾನೆ ಇದ್ದೀರಾ? ಈ ಸತಿ ಬಹಳ ಸೀರಿಯಸ್. ನೋಡ್ತಾ ಇರೋ ಸ್ಕೂಲ್ ಹೊರಡಕ್ ರೆಡಿನಾ? ರೆಡಿಯಪ್ಪ. ಅಪ್ಪ ಏನ? ನಮ್ ಸ್ಕೂಲ್ನಿಂದ ಬೇಲೂರ್ ಹಳೆ ಬೀದಿ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಎಲ್ರು 10 ರೂಪಾಯಿ ಕೊಡ್ಬೇಕು. ನನಗೂ 10 ರೂಪಾಯಿ ಕುಡಿಯಪ್ಪ. ಈಗ ಆಗ್ತಿರೋ ಕರ್ಸಾಲ್ದು ಅಂತ ಹೇಳಿ ಇದು ಬೇರೆ ಏನಪ್ಪ? ಹಣ ಏನು ಹುಣಸೆ ಗಿಡದ ಮೇಲೆ ಬೆಳೆಯುತ್ತೆ ಅಂತ ತಿಳ್ಕೊಂಬಿಟ್ರೆ ನಿಮ್ ಸ್ಕೂಲ್ನವರು? ಸಾಧ್ಯವಿಲ್ಲ. ನಾನೇ ಟೂರ್ ಸೆಕ್ರೆಟರಿ, ನಾನೇ ಹೋಗ್ದಿದ್ರೆ ಹೇಗಪ್ಪ? ನನ್ ಕೇಳಿ ನೀ ಟೂರ್ ಸೆಕ್ರೆಟರಿ ಆದ್ಯಾ? ಒಟ್ನಲ್ಲಿ ಅದೆಲ್ಲ ಗೊತ್ತಿಲ್ಲ, ಸಾಧ್ಯ ಇಲ್ಲ. ರಾಜಾ, ನೀ ಸ್ಕೂಲ್ಗೆ ಹೋಗಲ್ವೇನಾ? ಶೂಯು, ಇದೇನೋ ಇದು, ಇಷ್ಟೊಂದು ಪುಸ್ತಕ ತಗೊಂಡು ಹೋಗ್ತಾ ಇದ್ದಿ, ಇಷ್ಟು ಸ್ಕೂಲಿಗೆ ತಗೊಂಡು ಹೋಗ್ಬೇಕೆ? ಹೌದಪ್ಪ, ಇಲ್ಲದ ಮೇಷ್ಟು ಬೈತಾರೆ. ಸರಿ ಹೋಯ್ತಪ್ಪ, ಆಚಾರ್ಯ ಮಂತ್ರ ಕಡಿಮೆ ಆದ್ರೂ ಉಗುಳು ಜಾಸ್ತಿ ಅನ್ನೋ ಹಾಗೆ ಈಗಿನ ಕಾಲದಲ್ಲಿ ಓದ್ ಕಡಿಮೆ ಆದ್ರೂ ಇಂತ 6 ಬಿಟ್ಟುಗಳು ವಿಪರೀತ. ಹ್ಞೂ, ತಗೊಳಗಪ್ಪ ತಗೊಂಡು. ಹ್ಞೂ, ನಡೀರಪ್ಪ, ನಿಮ್ ಬಸ್ ಬರೋ ಹೊತ್ತಾಯ್ತು. ಮಾಡ್ಕೋಬೇಕು. ನೀನ್ ಬಾಸಿ ಸಾಕು, ವಿವಿಧ ಭಾರತಿಯಲ್ಲಿ ಎಷ್ಟು ಒಳ್ಳೆ ಹಾಡು ಬರ್ತಾ ಇದ್ರು ನೋಡು. ನನ್ನಮ್ಮ, ವಿವಿಧ ಭಾರತಿ ನೀನು ಅಡಿಗೆ ಮನೇಲಿ ಕೇಳ್ಕೊ, ನಾನ್ ಸಿತಾರ್ ಪ್ರಾಕ್ಟೀಸ್ ಬಿಟ್ಬಿಡಮ್ಮ. ನೀನ್ ಬೇಕಾದ್ರೆ ಮಾಡಿ ಮೇಲೆ ಬಾರಿಸ್ಕೋ, ನಾನು ಇಲ್ಲೇ ಕೇಳ್ತೀನಿ. ನಾನ್ ಇಲ್ಲೇ ಬಾರಿಸೋದು, ನಾನ್ ಇಲ್ಲೇ ಕೇಳ್ತೀನಿ. ಸರಿ, ನಾನ್ ಇಲ್ಲೇ ಬಾರಿಸ್ತೀನಿ. ಬಂದಿದ್ದೀನಿ, ಆನಂದ ಬಂದು ಹಿಂದಿನ ಬೊಂಬಾಯಿನ ಪಟ್ಟಣ ಕಟ್ಕೊಂಡು ಬಂದಿದ್ದೀನಿ. ಬಿಡಿಗಾರಿ ಬಾಚು. ಅಪ್ಪ, ಸ್ವಿಟ್ಜರ್ಲೆಂಡ್ನಿಂದ ಪಾರ್ಸಲ್ ಬಂದಿದೆ, ಇವತ್ತು ಬಂದಿದೆ, ನಾಳೆ ಬೆಳಿಗ್ಗೆ ಓಪನ್ ಮಾಡ್ತಾನಂತೆ, ಮೊದಲನೇದು ನಿನಗೆ ಕೊಡ್ತಾನಂತೆ ಹೇಳಿ ಬಂದಿದ್ದೀನಿ. ದಯಮಾಡಿ ತರೋದಲ್ಲೇ. ಅಪ್ಪ,
ಮಳೆ ಬಂದ್ ನಿಂತಾಗ ಸಾಕಪ್ಪ ಈ ಮಕ್ಕಳ ಗಲಾಟೆ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದ ಕಂಚಿ ತೊಡೆ ಎಂತಯ್ಯ ಎಂತಯ್ಯ. ಅದು ನನ್ ತಪ್ಪು ಅಂತ್ಯಾ? ಸರಿ ಮಾಡಿ ತುಂಡೋ ಮಾರಾಯ. ಎಲ್ಲಿ ಕಣ್ಣು ಮುಚ್ಚ? ಯಾಕ್ರಿ ನನ್ ಈಗ್ಲೇ ಕಣ್ಣು ಮುಚ್ಕೋ ಅಂತೀರಾ? ಈ ಮನೆಯಲ್ಲಿ ಮಕ್ಕಳ ಗಲಾಟೆ ಹೆಚ್ಚಾಗ್ತಿರ್ಲಿ ಅಂತನಾ? ಇನ್ನೂ ಒಂದು ಡಜನ್ ಮಕ್ಕಳನ್ನ ಹೆತ್ತು ಹಾಯಾಗಿರೆ. ನಾನು ಅದಕ್ಕಲ್ವೇ ಹೇಳಿದ್ದು, ನಾನ್ ನಿನಗೋಸ್ಕರ ಏನೋ ಒಂದು ತಂದಿದ್ದೀನಿ, ಅದನ್ನ ನೋಡಿ ನಿನ್ನ ಮುಖ ಅರಳಬೇಕು, ನಾನು ಅದನ್ನ ನೋಡ್ಬೇಕು ಅದಕ್ಕೆ. ಹ್ಮ್ ಎಲ್ಲಿ ಕಣ್ ಮುಚ್ಕೋ. ಎಲ್ಲಿ ಕಣ್ ಬಿಡು. ಅಮ್ಮಯ್ಯ ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿದೆ, ಎಷ್ಟಾಯ್ತು ಅಂದ್ರೆ ಇದಕ್ಕೆ? ಎಷ್ಟಾದ್ರೆ ನಿನಗೇನು ಹೇಳಿ ಅಂದ್ರೆ ನೋಡು, ಇದು 3,000, ಇದು 1,000, ಇವೆರಡರಲ್ಲಿ ಯಾವ್ದು ಬೇಕು? ಎರಡು ಬೇಕು, ಒಂದು ನಂಗೆ ಒಂದು ಸುಮಂಗೆ. ಅದಿರ್ಲಿ, ಎಷ್ಟೊಂದು ಹಣ ನಿಮ್ಮ ಹತ್ರ ಎಲ್ಲಿಂದ ಬಂದ್ರೆ? ಯಾವ್ದಾದ್ರೂ ಲಾಟ್ರಿ ಹೊಡೆದ್ರೇನು? ನಾನ್ ಯಾಕೆ ಹೊಡಿಲಿ ಲಾಟ್ರಿನ? ಯಾವನ ಹೊಡೆದ ನನಗೆ ದಕ್ಕಿತು. ನೋಡು ಅದನ್ನ ಭದ್ರವಾಗಿ ಪೆಟ್ಟಿಗೆಯಲ್ಲಿ ಮುಚ್ಚಿಡು, ಸುಮ್ ಸುಮ್ನೆ ಎಲ್ಲರ ಎದುರು ಹಾಕೊಂಡು ಮ್ಯಾರಿ ಬೇಡ. ಯಾರ ಎದುರಿಗೂ ಹಾಕೊಳ್ದಿದ್ಮೇಲೆ ಇದನ್ನ ಇಟ್ಕೊಂಡು ಏನ್ರಿ ಪ್ರಯೋಜನ? ಕಾಲ ಬರುತ್ತೆ ಕಣೆ, ಆಗ ಎಲ್ರ ಎದುರಿಗೂ ಹಾಕೊಂಡು ಮ್ಯಾರಿವಂತೆ. ಯಾವಾಗ? ಅಯ್ಯೋ ನನ್ನ ಸತ್ಯ ನನ್ನ ಕಾಪಾಡ್ದಾಗ. ನೋಡು ಸುಮ್ಮನೆ ನಾನು ಹೇಳ್ದ ಕೇಳು ಮತ್ತೆ. ಅಲ್ಲ ನಾನು ಇದನ್ನ ತಂದು ಕೊಟ್ಟಿದ್ದಕ್ಕೆ ನನಗೇನು ನೀನು ಕೊಡ್ಲೇ ಇಲ್ವಲ್ಲೇ? ಸುಮ್ಮನೆ ಯಾರಾದ್ರೂ ನೋಡ್ಯಾರು? ಯಾರು ಇಲ್ವಲ್ಲೇ? ರಾಮ ರಾಮ. ಓ ನೆಕ್ಲೆಸು ಅಣ್ಣ ಅಕ್ಕ ಬೇಕಲ್ಲೆ. ಇಂಥ ವಿಷಯಕ್ಕೆಲ್ಲ ಸತ್ಯ ಪ್ರಮಾಣ ಮಾಡಬಾರ್ದು. ಹೋಗು ಓದ್ಕೊ. ಏನು ಮರವಣಿ? ಇಂಡಿಪೆಂಡೆನ್ಸ್ ಡೇ ದಿವಸ ನನ್ನ ಸ್ಕೂಲ್ನಲ್ಲಿ ಒಂದು ಡಾನ್ಸ್ ಪೇಪರ್ ಮಾಡಿದಾರಪ್ಪ, ಅದರಲ್ಲಿ ನಂದೇ ಮುಖ್ಯ ಪಾತ್ರ. ಹೌದೇನು? ದಂತದ ಬೊಂಬೆ ಆಗಿರೋ ನೀನಲ್ದೆ ಇನ್ಯಾರಮ್ಮ ಮಾಡಕ್ ಸಾಧ್ಯ? ಅಪ್ಪ ಡಾನ್ಸ್ ಸೇರ್ಸ್ಕೊಳ್ಳೋದಕ್ಕೆ ಒಂದ್ ಬಿಳಿ ಸ್ಯಾಟಿನ್ ಫ್ರಾಕ್ ಕಳ್ಸ್ಕೊಂಡ್ ಬಾ ಅಂದಿದ್ದಾರೆ, ಒಂದ್ ಹೊಲಿಸ್ಕೊಡ್ತೀಯಪ್ಪ? ಅಯ್ಯೋ ಬಂತಲ್ಲಪ್ಪ. ನೋಡು ರೋಹಿಣಿ, ಒಂದು ದಿವಸ ಡಾನ್ಸ್ಗೋಸ್ಕರವಾಗಿ ಒಂದು ಹೊಸ ಸ್ಯಾಟಿನ್ ಫ್ರಾಕ್ ಹೊಲಿಸ್ಕೊಡಕ್ ನನ್ನಿಂದ ಸಾಧ್ಯ ಇಲ್ಲಮ್ಮ. ನನಗೆ ಹಣದ ತಾಪತ್ರಯ ತುಂಬಾ ಇದೆ, ನಾನೇನು ಕೇಳ್ಬೇಡ. ಫ್ರಾಕ್ ಇಲ್ದಿದ್ರೆ ಡಾನ್ಸ್ಗೆ ಸೇರಿಸ್ಕೊಳ್ಳಲ್ಲಪ್ಪ. ಸೇರಿಸ್ಕೊಳ್ದ್ರೆ ಬೇಡ. ನೀನು ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕೆ ಡಾನ್ಸ್ ಏನು ಮುಖ್ಯ ಅಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಚೆನ್ನಾಗಿ ಓದ್ಕು, ಇನ್ನು ಒಳ್ಳೇದು. ಮತ್ತೆ ಇದು ನೋಡ್ದ, ಈ ವಿಷಯ ಹೇಳಿದ್ದಾಯ್ತು, ಪುನಃ ಆಯ್ತು ಬೇಡ. ಹೋಗಿ ಓದ್ಕೋ, ಹೋಗು. ಏನಪ್ಪ ನಿನ್ಗೂ ಏನಾದ್ರು ಬೇಕೇನು? ಹೌದಪ್ಪ, ಎಕ್ಸ್ಕರ್ಷನ್ಗೆ ಹೋಗಕ್ಕೆ 10 ರೂಪಾಯಿ ಬೇಕು. ಈ ವಿಷಯ ಬೆಳಗ್ಗೆನೆ ಹೇಳಿದೀನಿ, ಇನ್ನೂ ಅರ್ಥವಾಗಲಿಲ್ವೇನೆಯ? ಅದು ಅರ್ಥವಾಯ್ತಪ್ಪ, ಆದ್ರೆ ಏನಾದ್ರೆ ಅಲ್ಲಪ್ಪ, 250 ರೂಪಾಯಿ ಸಂಬಳ ಬರೋ ನಿಮ್ ಕೈ ಕಡೆಗಿನ ಕ್ಲಾರ್ಕು ತಮ್ಮ ಮಗನ್ನ ಎಕ್ಸ್ಕರ್ಷನ್ಗೂ ಕಳಿಸ್ತಾರೆ, ಮೇಲ್ ಖರ್ಚಿಗೆ 10 ರೂಪಾಯಿ ಕೊಡ್ತಾರೆ, ಸಾಲದಕ್ಕೆ ಸೈಕಲ್ಲು ಟರ್ಲಿನ್ ಶರ್ಟು ಎಲ್ಲಾ ತೆಕ್ಕೊಟ್ಟಿದ್ದಾರೆ. ಆದ್ರೆ 500 ಚಿಲ್ಲರೆ ಸಂಬಳ ಬರೋ ನಿಮಗೆ ಇದು ಸಾಧ್ಯವಿಲ್ಲ ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲಪ್ಪ. ಅಪ್ಪ ನಾನು ಎಕ್ಸ್ಕರ್ಷನ್ಗೆ ಹೋಗ್ಲೇಬೇಕು, ನೀವು 10 ರೂಪಾಯಿ ಕೊಡ್ಲೇಬೇಕು. ಕೊಡ್ಲೇಬೇಕಾ? ಒಂದ್ ವೇಳೆ ಆಗಲ್ಲ ಅಂತಂದ್ರೆ ನೀವಾಗೆ ಕೊಡೋ ಹಾಗೆ ಮಾಡಕ್ ಒಂದ್ ದಾರಿ ಇದೆ. ದಾರಿ ಇದೆ? ಅದೇ ಹೆದ್ದಾರಿಯೋ ಹೆದ್ದಾರಿಯೋ? ಮಹಾತ್ಮ ಗಾಂಧಿ ಅಂತವರೇ ತೋರಿಸ್ಕೊಟ್ಟಿರೋ ಹೆದ್ದಾರಿ. ಏನದು? ಉಪವಾಸ ಸತ್ಯಾಗ್ರಹ. ಓಹೋ, ಉಪವಾಸ ಸತ್ಯಾಗ್ರಹನು? ಹೌದಪ್ಪ,
ನಾನು ಕೇಳಿರೋ 10 ರೂಪಾಯಿ ನೀವಾಗೆ ಕೊಡೋವರೆಗೂ ನಾನು ಊಟ ಮಾಡಲ್ಲ, ಇದು ಖಂಡಿತ. ಅಲ್ವೋ, ಅಕಸ್ಮಾತ್ ಊಟಕ್ಕೆ ಬಡಿಸಕ್ಕೆ 5 ನಿಮಿಷ ತಡವಾದ್ರೆ ಒಳ್ಳೆ ಪ್ರಾಣ ಹೋದನಗಾಡ್ತಿ. ನೀನು ಉಪವಾಸ ಸತ್ಯಾಗ್ರಹ ಮಾಡ್ತೀಯ? ಮಾಡಪ್ಪ ಮಾಡ. ನಾನು ಉಪವಾಸ ಮಾಡ್ತೀನೋ ಇಲ್ಲೋ ನೋಡ್ತೀರಿ. ರವಿ, ರೋಹಿಣಿ, ರಾಜಾ ಊಟಕ್ಕೆ ಬಂದ್ರೋ? ನೀವು ಬನ್ನಿ ಅಂದ್ರೆ. ಪದ್ಮ, ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನು ಅಂದ್ರೆ? ನಿನ್ನ ಕುಮಾರ ಕಂಠೀರವ ಇವತ್ತಿಂದ ಊಟ ಮಾಡೋದಿಲ್ಲ, ಉಪವಾಸ. ಉಪವಾಸನೇ? ಹೌದು. ಆದ್ರೆ ನೀನು ಶನಿವಾರ ಒಪ್ಪತ್ತು ಉಪವಾಸ ಮಾಡ್ತೀಯಲ್ಲ, ಲಕ್ಷಣವಾಗಿ ಉಪ್ಪಿಟ್ ಕಿಪ್ಪಿಟ್ ಹೊಡೆದು. ಹಾಗಲ್ಲ, ಇದು ನಿಜವಾದ ಉಪವಾಸ. ಬಲ್ತು ಬಿಟ್ಟ ಕಣೆ, ನಿನ್ನ ಮಗ ಬಲ್ತು ಬಿಟ್ಟ. 10 ರೂಪಾಯಿ ಕೊಡೋವರೆಗೂ ಅವನು ಊಟ ಮಾಡೋದಿಲ್ಲವಂತೆ. ನಾವ್ಯಾಕೆ ಅವನ ಹಠ ಕೆಡಿಸ್ಬೇಕು? ಮಿಕ್ಕವ್ರಿಗಾರ ಹಾಕು ನೋಡಿ. ರವಿ, ರವಿ, ಏನು ಈ ಹುಡುಗಾಟ? ಏಳು ಊಟಕ್ಕೆ. ಅಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾವು ಊಟ ಮಾಡೋಲ್ಲಮ್ಮ. ನೀನ್ ಯಾಕೆ ಅವನು ಬರುವಂತ ಮಾಡ್ತೀಯೇ? ಅವನ ದಾರಿಗೆ ಅವನು ಬಿಟ್ಬಿಡು. ರಾಜಾ, ರೋಹಿಣಿ, ನೀವಿಬ್ರು ಊಟಕ್ಕೆ ಬಂದ್ರಪ್ಪ. ರೋಹಿಣಿ, ಯಾಕೆ ಮನೆ ಕೂತ್ಕೊಂಡಿದೀಯ? ಹೇಳಮ್ಮ, ಊಟ ಕೇಳು. ನಾವು ಫ್ರಾಕ್ ತೆಗೆಸ್ಕೊಡೋವರೆಗೂ ನಾವು ಊಟ ಮಾಡೋಲ್ಲ. ನೀನು ಅಷ್ಟೇನಾ? ಏನಂತೆ ಅಪ್ಪ ಅಮ್ಮ, ಈ ಸೈಕಲ್ ಬರೋವರೆಗೂ ಊಟ ಮಾಡೋಲ್ಲ ರಾಜ. ಸರಿ, ಅವ್ರು ಊಟ ಮಾಡಿದ್ರೆ ಬೇಡ, ನಾವಿಬ್ರು ಊಟ ಮಾಡೋಣ ಬಾ. ರವಿ, ಯಾಕೋ ಈಗ ಹಠ ಮಾಡ್ತೀಯ? ವಯಸ್ಸಿಗೆ ಬಂದ ಹುಡುಗ ನೀನು ಹೀಗೆ ಹಠ ಮಾಡಿದ್ರೆ ನಿನ್ ನೋಡ್ಕೊಂಡು ಆ ಮಕ್ಕಳು ಹಠ ಮಾಡ್ತವೆ. ಹೇಳೋಪ್ಪ. ಇಲ್ಲಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾವು ಊಟ ಮಾಡೋಲ್ಲ. ಪದ್ಮ, ಹೀಗೆ ಕತ್ತೆ ಮುಂದೆ ಎಕ್ಕ ಕೂತಿರ್ಲೇ. ಅವರಿಗೆ ಬುದ್ಧಿ ಬರುತ್ತೆ. ಏನ್ ಬುದ್ಧಿ ಬರುತ್ತೋ? ನೀ ಯಾಕಿಷ್ಟ ಹಠ ಮಾಡ್ತೀರಾ? ಮಕ್ಕಳ ಆಸೆ ಪಟ್ಟು ಕೇಳಿದ್ದನ್ನ ನಡಸ್ಕೊಟ್ಟು ಬಿಡಬಾರ್ದೆ. ನೀನ್ ಇದೊಳಗೆ ಆಡ್ತೀಯಲ್ಲ ಪದ್ಮ, ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ವೇನೆ?
ಇವತ್ತಿನ ದಿನ ಹೇಳಿದ್ರು ಅಂತ ಅದನ್ನು ಈಡೇರ್ಸಕ್ಕೆ ನಾನು ಸಾಲ ಮಾಡಿದ್ರೆ ಮುಂದೆ ಅದನ್ನು ಹ್ಯಾಕ್ ತೀರಿಸ್ಲಿ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಪದ್ಮ. ನೀವು ಹೇಳೋದು ಸರಿ ಅಂದ್ರೆ, ಆದ್ರೆ ಎಷ್ಟಾದ್ರೂ ಅವು ಮಕ್ಕಳು, ಅವಕ್ಕಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಗೊತ್ತಾಗುವಾಗ ಮಾಡಬೇಕು, ಇಲ್ಲದಿದ್ರೆ ನಾಳೆ ಅವ್ರ ಜೀವನ ಜವಾಬ್ದಾರಿಗಳು ಹೊತ್ಕೊಳ್ಳೋದು ಹೇಗೆ? ಮೊದಲು ಅದಕ್ಕೇನಾದ್ರೂ ಮಾಡಿ. ಮತ್ತೆ ಎತ್ಕೊಳ್ಳಿ, ನೋವು ನನಗೂ ಅರ್ಥವಾಗುತ್ತೆ ಪದ್ಮ, ಅರ್ಥವಾಗುತ್ತೆ. ರಾಜಾ, ನಿಮ್ಗೋಸ್ಕರ ನೀವೆಲ್ಲ ಯಾಕೆ ಉಪವಾಸ ಇದ್ರ? ಹೋಗಿ ತಿಂಡಿ ತಿನ್ನಿ. ನಿಂಕೋಸ್ಕರ ನಾನೇನು ಉಪವಾಸ ಮಾಡ್ತೀನಿ? ಇಡ್ಲಿ ಆರು ಬರುತ್ತೆ, ಬಿಸಿ ಬಿಸಿಯಾಗಿ ತಿನ್ನು ಬರುತ್ತೆ. ಬಸ್ ಇಲ್ಲಮ್ಮ, ನಾನು ನಿನ್ನೇನೆ ಹೇಳಿದ್ದೀನಿ, ಅಪ್ಪ 10 ರೂಪಾಯಿ ಕೊಡೋವರೆಗೂ ನಾನು ಊಟ ಅಲ್ಲ, ತಿಂಡಿನೂ ತಿನ್ನೋ. ನೋಡ್ತೀಯ ರವಿ, ನಿನ್ನೊಬ್ಬನ ಹಠದಿಂದ ರಾತ್ರಿ ಯಾರು ಊಟ ಮಾಡಿಲ್ಲ, ಮಾಡಿದ ಅಡಿಗೆ ಎಲ್ಲ ದಂಡ. ಬಾರೋ. ಇಲ್ಲಮ್ಮ, ನನ್ನ ಬಲವಂತ ಮಾಡಬೇಡ. ಯಾವುದಕ್ಕೂ ಒಂದು ಮಿತಿ ಇರ್ಬೇಕು. ನೀನು ಹಠ ಮಾಡೋದು ನೋಡ್ಕೊಂಡು ಸಣ್ಣ ಮಕ್ಕಳು ಹಠ ಮಾಡ್ತಾ ಇವೆ, ದೊಡ್ಡವನ್ ಚಿಕ್ಕವ್ರು ಹೀಗೆ ಏನೋ ದಾರಿ ತೋರಿಸ್ಕೊಡುದು. ನಾನು ಇದಕ್ಕೆ ಮುಂಚೆ ಯಾವ್ದಕ್ಕಾದ್ರೂ ಹಠ ಮಾಡಿದ್ನೇನಪ್ಪ? ನೀನು ಹಠ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತಿದ್ದೀನಪ್ಪ? ನೀವು ಕೇಳಕ್ ಮುಂಚೆನೆ ನಾನೆಲ್ಲ ನಡೆಸ್ಕೊಡ್ತಿರ್ಲಿಲ್ಲ. ಅಥವಾ ಎಷ್ಟು ತುಂಬ 10 ರೂಪಾಯಿ ಕೊಟ್ಟ? ಯಾವ್ದನ್ ತಾನೇ ನಮ್ಮ ಮಾತನ್ ಪೂರ್ತಿ ಮಾಡಿದೀರ ಅಂದ್ರೆ ನಾನೊಬ್ಬ ಜಿಪ್ಪುಡ, ನಿಮ್ಗೇನು ತಕ್ಕೊಡದೆ ಹಣ ಗಂಟು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರ? ಮತ್ತಿನ್ನೇನು, ನೀವು ಮನಸ್ಸು ಮಾಡಿದ್ರೆ ಎಲ್ಲ ತಕ್ಕೊಡ್ಬೋದು. ಅಲ್ಲಪ್ಪ, ಉರುಳಿ ಅಪ್ಪನಿಗೆ 5 ಜನ ಮಕ್ಕಳು, ನಿಮಗಿಂತ ಅವ್ರ ಕಡಿಮೆ ಸಂಬಳ, ಆದ್ರೂ ಅವ್ರ ಮಕ್ಕಳು ಆಸೆನೆಲ್ಲ ಪೂರ್ತಿ ಮಾಡ್ತಾರೆ. ನಿಮಗ್ ನಾವಿರೋದು 3 ಜನ ಮಕ್ಕಳು, ಅವರಿಗಿಂತ ನಿಮಗೆ 2 ಸಂಬಳ ಬರುತ್ತೆ, ನಿಮಗೆ ಯಾಕೆ ಸಾಧ್ಯವಾಗಲ್ಲ ಅಂತೀನಿ? ಅಂದ್ರೆ ನಾನು ಹೇಳ್ತಿರೋದು ಸುಳ್ಳು ಅಂತ ನಿನ್ನ ಅಭಿಪ್ರಾಯವಾ? ಹೌದು, ನೀವ್ ಹೇಳ್ತಿರೋ ನಿಜ ಅಂತ ಗೊತ್ತಾಗೋವರೆಗೂ ನೀವ್ ಹೇಳೋ ಸುಳ್ಳು ಅಂತಾನೆ ನಾನು ಹೇಳೋದು. ನೀವು ಹೇಳ್ಬೇಕು ಅಂದ್ರೆ ನಮ್ಮ ಆಸೆ ಪೂರ್ತಿ ಮಾಡೋಕ್ ನಿಮಗೆ ಮನಸ್ಸಿಲ್ಲ ಅಷ್ಟೇ. ನೀವ್ ಕೂಗಾಡಿದ್ ಮಾತ್ರ ಕೆದ್ಕೊಂಡು ನಮ್ ನಿರ್ಧಾರ ಬದಲಾಯಿಸೋದಿಲ್ಲಪ್ಪ. ರವಿ, ಅಪ್ಪನ ಎದುರು ಅಳ್ತೀಯ, ಇಷ್ಟು ದಿನ ಇಳಿದ್ಬಿಟ್ಟು ಯಾರು ನೀನ್ ಹೇಳ್ಕೊಟ್ಟವರು? ಅವನು ಹೊಡೆದು ಬುದ್ಧಿ ಕಲ್ಸಕ್ಕಾಗಲ್ಲ ಕಣೆ, ಹೊಡೆದ್ರಿಂದ ಬಂಡು ಬಿದ್ದೋಗ್ತಾನೆ. ಅದಕ್ಕೆ ಅವನಿಗೆ ಅರ್ಥವಾಗಬೇಕು ಆ ರೀತಿ ಮಾಡ್ತೀನಿ. ರವಿ, ನೀ ದೊಡ್ಡ ಹೈಸ್ಕೂಲ್ ನನ್ ನಿನಗೂ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವೇನು? ನೀವು ಕೇಳಿದ್ದನ್ನೆಲ್ಲ ತಕ್ಕೊಡೋ ಶಕ್ತಿ ನನಗಿದ್ದಿದ್ರೆ ನಾನು ಆಗೋಲ್ಲ ಅಂತ ಹೇಳ್ತಿದ್ದೇನಪ್ಪ. ನಿಮ್ಮ ಮಾತನ್ನೆಲ್ಲ ಪೂರ್ತಿ ಮಾಡಬೇಕಾದ್ರೆ ಈಗ ನಾನು ಸಾಲ ಮಾಡಬೇಕಾಗುತ್ತೆ. ಈಗ ಸಾಲ ಮಾಡಿದ್ರೆ ಮುಂದೆ ಹೇಗಪ್ಪ ತಿಳಿಸೋದು? ನೀನೇ ಹೇಳಿ. ಸಾಲ ಯಾಕೆ ಮಾಡ್ಬೇಕು? 500 ಚಿಲ್ಲರೆ ಸಂಬಳ ಬರುತ್ತಲ್ಲ. 500 ಚಿಲ್ಲರೆ ಅಂತಂದ್ರೆ ದೊಡ್ಡ ಗಂಟು ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ. ಈಗಿನ ಕಾಲದಲ್ಲಿ ಅದಕ್ಕೇನು ಬೆಲೆ ಇದೆ ಅಂತ ಅನ್ನೋದನ್ನ ನೀನಾಗೆ ತಿಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಡ್ತೀನಿ. ನೋಡಪ್ಪ, ಇನ್ಮೇಲೆ ನನಗೆ ಬರೋ ಸಂಬಳನೆಲ್ಲ ನಿನ್ ಕೈ ತಂದು ಕೊಡ್ತೀನಿ, ನೀನೇ ಮನೆ ಕೊಡ್ತು, ನನ್ನ ಖರ್ಚಿಗೆ ಅಂತ ಒಂದಿಷ್ಟು ಕೊಟ್ಬಿಡು. ಆದ್ರೆ ಒಂದ್ ವಿಷಯ, ನಾನು ತಂದುಕೊಟ್ಟ ಸಂಬಳದ ಹಣಕ್ಕಿಂತ ಏನಾದ್ರೂ ಹೆಚ್ಚಿಗೆ ಖರ್ಚಾದ್ರೆ ನನ್ನ ಹತ್ರ ಒಂದು ನಯಾ ಪೈಸಾ ಕೂಡ ಸಿಗೋದಿಲ್ಲ. ಏನ್ ಹೇಳಿ? ಏನು ಅಂದ್ರೆ, ಚಿಕ್ಕ ಹುಡುಗರ ಹೆಗಲ ಮೇಲೆ ಇಂಥ ದೊಡ್ಡ ಜವಾಬ್ದಾರಿ ಹೊರ್ಸಕ್ಕೆ ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ. ರವಿ ಏನ್ ಚಿಕ್ಕ ಹೋಯ್ತು ನಲ್ಲ ಪದ್ಮ, ಅವನ್ಗೂ 15 ವರ್ಷ. ನಾನೇನೋ ಅವ್ರು ಕೇಳಿದ್ರು ತಕ್ಕೊಡದೆ ಗಂಟು ಮಾಡ್ಕೋತಾ ಇದ್ದೆ ನಿಂತು ತಿಳ್ಕೊಂಡಿದ್ದಾನೆ. ನಿಜ ಸಂಗತಿ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸ್ ತಾನೇ ಗೊತ್ತಾಗೋದು. ಏನಪ್ಪ, ಒಪ್ಪಿ ತಾನೆ? ಸರಿಯಪ್ಪ, ಆಗ್ಲಿ, ಗುಡ್ ಗುಡ್. ಆದ್ರೆ 1 ತಿಂಗಳು ನಡೆಸಿದ್ರೆ ಸಾಲದು, ಮನೆ ಖರ್ಚು 1 ತಿಂಗಳು ಜಾಸ್ತಿ ಆಗತ್ತೆ, 1 ತಿಂಗಳು ಕಡಿಮೆ ಆಗತ್ತೆ. ಕನಿಷ್ಠ ಪಕ್ಷ 6 ತಿಂಗಳಲ್ಲಿ ನೀವೇನ್ ಉಳಿಸ್ತಿರೋ ಅದಷ್ಟು ನಿಮ್ಗೆ, ಅದು ನೀವ್ ಏನ್ ಬೇಕಾದ್ರೂ ತಗೊಂಡು ಹೇಳ್ತಿ. ಆಗ್ಲಪ್ಪ. ರವಿ, ಅಪ್ಪನ ಎದುರವಾಸಿದ್ದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತು. ಈಗ ನಿಮ್ ಜಗಳ ತೀರ್ಮಾನವಾಯ್ತಾ ಇಲ್ವಾ ಹೇಳಿ? ತಿಂಡಿ ತಿನ್ನೋದಕ್ಕೆ ರಾಜಾ. ಎಲ್ವೋ ವಿಧಿ ಲವ್ ಲವ್ ಎಂದರೇನು? ಕೆಂಪು ರೋಜಾ ಮುಗದ ಬಲ್ಲೆ ಕೋಪ ನಟಿಸಿ ಹೋಗು ಬಲ್ಲೆ. ಲವ್ 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 ಎಂದರೇನು? ಲವ್ 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 ಲವ್. ಏನ್ ಬರ್ತಾ ಇದೀಯ? ಓದ್ತಾ ಇದ್ದೀನಿ. ಪಾಠ ಓದ್ತಾ ಇದೀಯಾ? ಏನ್ ಓದ್ತಾ ಇದೀಯ ಓದು ನೋಡೋಣ.
ಶ್ರೋತಿ, ನೀವು ಸೌಂಡ್ ಆಫ್ ಮ್ಯೂಸಿಕ್ ನೋಡಿದ್ದೀರೇನು? ನೋಡ್ಬೇಕು ಅಂತ ತುಂಬಾ ಆಸೆ. ಏನಿಲ್ಲ, ನಾನು ನಮ್ಮ ಸ್ನೇಹಿತ ಹೋಗೋಣ ಅಂತ ಎರಡು ಬಾಕ್ಸ್ ಸೀಟ್ ರಿಸರ್ವ್ ಮಾಡಿದ್ದೆ. ಅವನು ಊರ್ ಹೋಗ್ತೀನಿ ಅಂತ, ಅದಕ್ಕೆ ನೀವೇನಾದ್ರೂ ಬರ್ತೀರೇನೋ ಅಂತ. ನಾನು ಮನೆಯಲ್ಲಿ ಪರ್ಮಿಷನ್ ತಗೊಳ್ಳಿಲ್ಲ. ನಂದಕ್ಕೆ ಬರ್ತೀನಿ. ನೀವೇ? ಇಲ್ಲ, ನಮ್ ಸ್ನೇಹಿತ ಊರ್ಗೆ ಹೋಗಲ್ಲ ಅಂತ ಕಾಣುತ್ತೆ, ಅವನ್ನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನೇ ಬರ್ತೀನಿ. ನೀವು ಪರ್ಮಿಷನ್ ಅಂತ? ದಟ್ಸ್ ಆಲ್ ರೈಟ್, ಕಮ್ ಆನ್. ಐ ಸೇ ದಟ್ಸ್ ಗುಡ್, ಕಮ್ ಆನ್. ಸಾರಿ ಮೇಡಮ್, ಆಫೀಸ್ ಬಾಯ್ ಫ್ರೀ ಆಗಿದ್ದಾನೆ, ಬೇಕಾದ್ರೆ ಕರ್ಕೊಂಡು ಹೋಗಿ. ಅಮ್ಮ. ಏನಪ್ಪ? ತಿಂಗಳಿಗೆ ಯಾವ ಸಾಮಾನು ಎಷ್ಟೆಷ್ಟು ಬೇಕು ಅಂತ ಹೇಳಮ್ಮ, ನಾವೊಂದ್ ಪಟ್ಟಿ ಹಾಕ್ತೀವಿ. ಅಯ್ಯೋ, ಒಳ್ಳೆ ಬಜೆಟ್ ಹಾಕ್ತೀರ. ಲಕ್ಷಣವಾಗಿ ಓದೋದ್ ಬಿಟ್ಬಿಟ್ಟು ಇಲ್ಲದ ತಲೆನೂ ಹಚ್ಕೊಂಡಿದೀರ. ತುಂಬಾ ಸುಂಟಿ ಆಗ್ಬಿಟ್ಟೆ ಸುಮ್ಮ, ನನ್ ಸತಾಯಿಸದೆ ಇದ್ರೆ ನಿನಗೆ ಸಮಾಧಾನವೇ ಆಗಲ್ಲ ಅಂತ ಕಾಣ್ತೀನಿ. ಅಮ್ಮ, ಈ ಸಲ ನಾನು ಪರೀಕ್ಷೆಯಲ್ಲಿ ದುಂಕು ಹೊಡಿತೀನಿ ಅಂತ ಕಾಣ. ಯಾಕೆ ಅಂದ್ರೆ, ಓದೋಕೆ ಅಂತ ಪುಸ್ತಕ ತಗೊಂಡ್ರೆ ಬರೀ ನಿನ್ ಮುಖನೇ ಕಾಣುತ್ತೆ, ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ. ನಿಮಗ್ ಮಾತ್ರ ಏನು, ನನಗೂ ಹಾಗೇನೆ. ಹೀಗೆ ಆದ್ರೆ ನಮ್ ಗತಿ? ಸೆಪ್ಟೆಂಬರ್ ಪರೀಕ್ಷೆನೇ ಕುಡ್ದು. ಯಾಕೆ ಅಂದ್ರೆ, ನಮ್ಮಮ್ಮ ಆ ಹುಡುಗಿನ ಮದ್ವೆ ಆಗು ಈ ಹುಡುಗಿನ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ದಾರೆ. ನಿಜಾಂಶನ ಸಮಯ ಬಂದಾಗ ಹೇಳೋಣ ಅಂತ ಸದ್ಯಕ್ಕೆ ನಾನು ಪಾಸ್ ಆದ್ಮೇಲೆ ಮದ್ವೆ ಆಗೋದು ಅಂತ ಹೇಳಿದ್ದೀನಿ. ನೀನ್ ಹೇಳೋ ಪ್ರಕಾರ ಸೆಪ್ಟೆಂಬರೇ ಗತಿ ಆದ್ರೆ ನಮ್ ಮದ್ವೆ ಇನ್ನು 6 ತಿಂಗಳು ಮುಂದೆ ಹೋಗುತ್ತಲ್ಲ. ನಾನು ಹೀಗಾಗ್ಬಾರ್ದು, ಇದಕ್ಕೆ ಬೇರೆ ಏನಾದ್ರೂ ಏರ್ಪಾಟ್ ಮಾಡ್ಬೇಕು. ನಾವಿಬ್ರು ಕಂಬೈನ್ ಸ್ಟಡಿ ಮಾಡಿದ್ರೆ? ಯಾಕೆ ಅಂದ್ರೆ, ಹೋಗಿಪ್ಪ ನೀವು ತುಂಬಾ ಪೋಲಿ ಆಗ್ಬಿಟ್ರಿ. ಯಾಕೆ? ಅದೆಲ್ಲ ಈಗ ಸಾಧ್ಯವಿಲ್ಲ, ಎಲ್ಲ ಮದ್ವೆ. ನೀನ್ ಹಾಗ್ ತಿಳ್ಕೊಂಬಿಟ್ಟ, ನಾನ್ ಹೇಳಿದ್ದು ಇಬ್ರು ಒಟ್ಟಿಗೆ ಸೇರಿ ಓದ್ಕೊಂಡ್ರೆ ಒಬ್ರು ಮುಖ ಒಬ್ರು ಪುಸ್ತಕದಲ್ಲಿ ನೋಡ್ಬೇಕಾಗಿಲ್ಲ, ಎದುರಿಗೆ ನೋಡ್ತಾನೆ ಓದ್ತಾ ಇರ್ಬೋದು ಅಂತ. ಅಲ್ರಿ, ನಾ ಎದುರಿಗೆ ಇಲ್ದೆ ಇರುವಾಗ್ಲೇ ಪುಸ್ತಕದಲ್ಲಿ ಮುಖ ಕಾಣುತ್ತೆ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತೀರಿ. ಇನ್ನು ನಾನು ಎದುರಿಗೆ ಇದ್ರೆ ನೀವು ಓದಿದ ಹಾಗೇನೆ. ಯಾಕಾಗಲ್ಲ ನೋಡು, ನಾವು ಫ್ರೀಸೋ ಜನ ನಮ್ಮ ಎದುರಿಗೆ ಇಲ್ದೆ ಇದ್ರೇನೆ ಅವ್ರ ಮೇಲೆ ಆಸೆ ಹೆಚ್ಚಾಗೋದು, ಅವ್ರ ಎದುರಿಗಿದ್ರೆ ಹಾಗಾಗೋಲ್ಲ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗ್ಬೇಕಾದ್ರೆ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ಕೊಡ್ದು ಅಂತ ಆಯ್ತು. ಆಗ್ಲಾಗ್ಲಿ, ನಾಳೆಯಿಂದ ನಾನ್ ನಿಮ್ ಕಣ್ಣಿಗೆ ಬೀಳಲ್ಲ. ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ, ನನಗೆ ಉಚ್ಚ ಹೇಳ್ಬಿಟ್ಟಿತ್ತು. ಯಾಕೆ ಅಂದ್ರೆ, ಎಲ್ಲ ಗೊತ್ತು ಬಿಡಿ. ಇಗೋಳಪ್ಪರವೇ, ನನ್ನ ಈ ತಿಂಗಳ ಸಂಬಳ ಇನ್ಶೂರೆನ್ಸ್ಗೆ ಪ್ರಾವಿಡೆಂಟ್ ಫಂಡ್ಗೆ ಆಫೀಸ್ ನಲ್ಲಿ ಇಟ್ಕೊಳ್ಳೋ ಹಣದ ಜಾತ 512 ರೂಪಾಯಿ ಇದೆ. ನನಗೆ ಆಫೀಸ್ ಹೋಗ್ಬರಕ್ ಬಸ್ ಚಾರ್ಜು, ಮಧ್ಯಾಹ್ನದ ಕಾಫಿ ಖರ್ಚು ಇವೆರಡು ಕೊಟ್ಬಿಟ್ಟು ಬಾಕಿ ಹಣನ ನೀವು ಹೇಗ್ ಬೇಕಾದ್ರೂ ಖರ್ಚು ಮಾಡ್ತೀವಿ. ಸರಿಯಪ್ಪ? ಸರಿಯಪ್ಪ. ರೋಹಿಣಿ, ರಾಜಾ ಇಗೋ ನೋಡು, ಅಪ್ಪ ತಂದ್ಕೊಟ್ಟಿರೋ ಸಂಬಳ. ಹೌದು ಅಣ್ಣ, ಹಾಗಾದ್ರೆ ನಂಗೊಂದು ಸ್ಯಾಟಿನ್ ಫ್ರಾಕು ಅದನ್ನ ಸಿಗಲ್ದೆ ಹೋಗ್ಬೋದಾ? ನೋ 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 ನೋ, ಅಮ್ಮ ಹಾಕೊಟ್ಟಿರೋ ಪಟ್ಟಿ ಪ್ರಕಾರ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ತಿಂಗಳ ಕೊನೆಯಲ್ಲಿ ದುಡ್ಡು ಬಿಟ್ರೆ ಆಮೇಲೆ ಅದ್ರ ವಿಚಾರ. ಹ್ಮ್, ಸರಿ ತಾನೆ? ಸರಿ ಅಣ್ಣ, ಬಾಣ್ಣ ಲೆಕ್ಕ ಹಾಕೋಣ. ಕೂಡಿಕೆ ಬರಲ್ಲ ಲೆಕ್ಕ ಹಾಕ್ತಾನ. ನಿಂಗೆಲ್ಲ ಬರ್ತೆ ಕೊಟ್ಟನವ್ರು ಕುಡ್ತೀನೋ ಇಲ್ವೋ? ಹೋ, ಜಗಳ ಆಗ್ಬೇಡಿ, ಬನ್ನಿ ಹೋಗೋಣ. ಸಾಕ್ ಸುಮ್ನಿರಿ ಅಂದ್ರೆ, ಮದುವೆ ವಯಸ್ಸಿಗೆ ಬಂದಿರೋ ಮಗಳ ಮನೆಯಲ್ಲಿ ಇಟ್ಕೊಂಡು ಚಕ್ಕಂದ ಆಡ್ತಿರಲ್ಲ, ಮೊದಲು ಮಗಳ ಮದುವೆಗೆ ಏರ್ಪಾಟ್ ಮಾಡಿ. ಏನೇ ಅಳಿಯನ್ನು ಹುಡುಕೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡು ಬಿಟ್ಟೇನು? ನೀವೇನ್ ಹುಡುಕೋ ತೊಂದ್ರೆನೆ ತಗೋಬೇಕಾಗಿಲ್ಲ.
ಬಿಟ್ರೆ ಅವಳೆ ಗಂಡನ್ ಹುಡ್ಕೊಂಡ್ಬಿಟ್ಟಿದ್ದಾಳೇನು? ಹೌದೇ? ಏನೇ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ? ವರ ಯಾರು ಅಂತ ಕೇಳಿದ್ರೆ ನೀವು ದಂಗಾಗ ಹೋಗ್ತೀರಿ. ಯಾರೇ ಅವನು? ಅಂತ ಬಹದ್ದೂರ್ ಗಂಡು, ತುಂಬಾ ಶ್ರೀಮಂತರ ಮಗ, ಮೂರ್ನಾಲ್ಕು ಬಂಗ್ಲೆ, ಬೇಕಾದಷ್ಟು ಜಮೀನು ಇದೆ ಅಂತೆ. ಒಬ್ನೇ ಮಗ. ಯಾರ್ಯಾರು ಕೇಳಿ ಇವತ್ತೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಆಗ್ಲಿಲ್ಲ. ಯಾಕೆ? ಅವ್ರು ಸತ್ತೋಗಿ 4 ವರ್ಷ ಆಗಿದೆ. ಹುಡುಗ ಬಿಡ್ತಾನ್ರೆ? ಹುಡುಗ ಬರ್ತಿದ್ದಾನೆ. ಅದಲ್ವೇ, ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ನಾನು ಕೇಳಿದ್ದು. ಸ್ವಲ್ಪ ಇರಿ, ಸುಮಾ ಬರ್ತಾ ಇದ್ದಾಳೆ, ಅವಳನ್ನೇ ಕೇಳಿದ್ರಾಯ್ತು. ಸುಮಾ ಬಾಮ ಇಲ್ಲಿ. ಅದೇ ಹೇಳಿದ್ದಲ್ಲ, ಆ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಪ್ಪ, ಅವರು ನಮ್ ಕಾಲೇಜ್ನಲ್ಲೇ ಫೈನಲ್ ಬಿ ಎ ಓದ್ತಾ ಇದ್ದಾರೆ. ಸರಿ ಬಿಡು, ಕೆಲಸ ಸಿಕ್ಕದಾಗ ತಾನೆ ಮದುವೆ ಮಾತು. ಅಲ್ಲಿವರೆಗೂ ಕಾದಿರಕ್ಕಾಗಲ್ಲ, ಮದ್ವೆ ಈಗಲೇ ಆಗ್ಬೇಕು ಅಂತಿದ್ದಾರಪ್ಪ ಅವರು. ಸರಿ ಮಾಡ್ಕೆ, ಇಲ್ಲ ಆ ಹುಡುಗನ ಅಡ್ರೆಸ್ ಕೊಡು. ಇಲ್ಲಪ್ಪ. ಅಲ್ಲ, ಅವ್ನ ಅಡ್ರೆಸ್ ಇಲ್ವೇ? ನನ್ನ ಹತ್ರ ಇಲ್ಲ. ಹೋಯ್ತು ಬಿಡು. ಹೋಗ್ಲಿ, ಅವನ ಹೆಸರು ಆದ್ರೂ ಗೊತ್ತಾ? ಹೋಗಿಪ್ಪ. ಹೋಗ್ತೀನಿ, ಅದಕ್ಕೆ ಅವಸರ ಪಡ್ಬೇಡ. ಅವನ ಅಡ್ರೆಸ್ ಇಲ್ದೆ ನಾನು ಎಲ್ಲಿಗೆ ಹೋಗಿ ಕೇಳ್ಕೊಂಡು ಬರ್ತೀನಪ್ಪ. ಎಲ್ಲಿ? ಪಾರ್ಕ್ನಲ್ಲಿ. ನಿಮ್ಮದು ಪಾರ್ಕ್ ನಾವು? ಅದೇ ಪಾರ್ಕ್ ಫೈರ್ ಅಂತಲ್ಲ. ಹೌದು ಕಣ ಮಾವಯ್ಯ, ಬನ್ನಿ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಪ್ಪ. ಕೂತಪ್ಪ, ತಗೋಮ. ಏನು ಹೊಸ ಫಲ? ಅವರೆಕಾಯಿ, ಒಳ್ಳೆ ಸೊನೆಕಾಯಿ. ನಿನಗೆ ತುಂಬಾ ಇಷ್ಟ ಅಲ್ಲ ಅಂತ ತಂದಿದ್ದೀನಿ. ಅವ್ರಿಗೆ ನಿನಗೆ ಇಷ್ಟವಾದ್ದು ಹಲಸಿನಕಾಯಿ ಇದೆ, ಬರೋ ಸಾರಿ ಖಂಡಿತ ತರ್ತೀನಮ್ಮ. ಯಾಕೋರಿ ಬರಲಿ. ಏನೇಯ, ನೀನ್ ಸ್ಕೂಲ್ ಹೋಗ್ಲಿದ್ರೆ ಇವತ್ತು ಬಂದ್ಬಿಟ್ಟೆ. ಅವರಲ್ಲಿ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅವ್ರಿಂದ ಸ್ಕೂಲಿಂದ ಬಂದಿಲ್ಲ. ಐ ಸಿ. ಬಾಳೆಣ್ಣ ಇನ್ನು ಬರ ಬಿಟ್ಟಿದೆ, ಅದು ಹಣ್ಣಾಗ್ಲಿ, ಮುಂದೆ ಸತ್ತು ಬರೋ ಖಂಡಿತ ತರ್ತೀನಿ. ಪ್ರಾಮಿಸ್. ಏನಿದು? ಸಾರಿ ಮಾವಯ್ಯ. ಸಾರಿ. ಕೂತು ಅಮ್ಮ. ಯಾರಪ್ಪ? ನಾನ್ ಬಂದೆ. ಅಲ್ಲೋಣ. ಏನು? ಒಂದ್ 5 ರೂಪಾಯಿ ಇದ್ರೆ ಬೇಕಾಗಿತ್ತು. ಮುಂದೆ ತಿಂಗಳ ಲೆಕ್ಕದಲ್ಲಿ ಉತ್ತರ ಹಾಕೊಳ್ಳಿ. ಇನ್ನೊಂದು 1/2 ಗಂಟೆ ಬಿಟ್ಕೊಂಡ್ ಬಾ. ಆಗ್ಲಿ ಬದೆ. ತಗೊಳ್ಳಿ ಅಣ್ಣ ಕಾಫಿ. ಈಗ ಯಾಕಮ್ಮ ಕಾಫಿ? ಅದು ಮಕ್ಕಳಿಬ್ರು ಬಂದ್ರು. ಓ ಮಾವಯ್ಯ. ಓ ಬಂದ್ರು ಬಂದ್ರು ಬಂದ್ರು. ಏನಪ್ಪ ಸ್ಕೂಲಿಂದ ಬರ್ತಾ ಇದ್ದೀರಾ? ಹೌದ್ ಮಾವಯ್ಯ. ನಮ್ಮನ್ನ ಸಿಕ್ಕಿದ್ದಾನ ಗೋಪಿ? ಇಲ್ಲ ಮಾವಯ್ಯ, ಅವನು ಸ್ಕೂಲ್ಗೆ ಬರ್ಲಿಲ್ಲ. ಸ್ಕೂಲ್ಗೆ ಬರ್ಲಿಲ್ಲ? ಹೌದು. ಯಾವ ಸಿನಿಮಾಕ್ ಹೋಗಿದಾನ ಪ್ಯಾಸೆ ಚಕ್ಕರ್ ಹೊಡೆದು. ರವಿ ಹಾಲ್ ನೋನ್ ಬಂದಿದ್ದ, ಒಂದ್ 5 ರೂಪಾಯಿ ಅಡ್ವಾನ್ಸ್ ಕೇಳ್ದ, ಕೊಟ್ಬಿಡಪ್ಪ. ಈಗೆಲ್ಲಪ್ಪ ಸಾಧ್ಯ? ಪಾಪ ಅವನ್ಗೆ ಏನ್ ತೊಂದ್ರೆಯೋ ಏನೋ, ಹೇಗಾದ್ರು ಅಡ್ಜಸ್ಟ್ ಮಾಡ್ಕೊಡಪ್ಪ. ಸರಿಯಪ್ಪ. ಇದೇನಿದು ಮನೆ ಖರ್ಚು ಮಗನ್ ಕೇಳ್ತಾ ಇದ್ದೀರಾ? ಈಗ ಮನೆ ಜವಾಬ್ದಾರಿ ಎಲ್ಲ ಇವ್ರದೇ ಅಣ್ಣಯ್ಯ. ನಾ ತರೋ ಸಂಬಳ ಎಲ್ಲ ಅವನ್ ಕೈಲಿ ಹಾಕ್ಬಿಡ್ತೀನಿ. ಎಲ್ಲ ವ್ಯವಹಾರನು ಇವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಅಂದ್ರೆ ಹಾಗಿರ್ಬೇಕು. ನಿಜವಾಗಿ ನೀವಿಬ್ರು ತುಂಬಾ ಪುಣ್ಯ ಮಾಡಿದಿರಪ್ಪ. ಅಮ್ಮ ನಾನು ಇನ್ ಬರ್ತೀನಮ್ಮ. ಅಣ್ಣಯ್ಯ ಅತ್ತಿಗೆ ನೋಡಿ ತುಂಬಾ ದಿನಗಳಾದ್ರು, ಕರ್ಕೊಂಡ್ ಬನ್ನಿ. ಆಗ್ಲಮ್ಮ ಬರ್ಲ. ಬರ್ತೀನಿ. ಹೋಗ್ರಿ, ನಿಮ್ಗೋಸ್ಕರ ಅಷ್ಟೊತ್ತಿನಿಂದ ಕಾದು ಕಾದು ಸುಸ್ತಾಗೋಯ್ತು. ಐ'ಮ್ ಸಾರಿ ಸುಮಾ, ಸ್ಪೆಷಲ್ ಕ್ಲಾಸ್ ಇತ್ತು. ಹರೀಶ್, ನೀವ್ ಹೇಳಿದ ಕೆಲ್ಸ ಇವತ್ತು ಮಾಡಿಬಿಟ್ಟೆ. ಅಬ್ಬಾ, ಹೇಳಿದ ಕೆಲ್ಸ ಮಾಡೋ ಒಳ್ಳೆ ಬುದ್ಧಿ ಮದ್ವೆಗ್ ಮುಂಚೆನೋ ಅಥವಾ ಆಮೇಲೆ ಇರುತ್ತೋ. ನೋಡಿದ್ರ ನಾನು ಏನಾದ್ರು ಹೇಳಿದ್ರೆ ನೀವ್ ಏನೇನು ಹೇಳ್ಬಿಡ್ತೀರಪ್ಪ. ಹೋಗ್ರಿ, ನಿಮ್ ಹತ್ರ ಮಾತೇ ಆಡಲ್ಲ. ಹೋಗ್ಲಿ, ಅದೇನ್ ಕೆಲ್ಸ ಮಾಡ್ದೆ ಹೇಳ. ಹೇಳ, ನಮ್ಮ ಅಮ್ಮನ ನೈಸ್ ಮಾಡ್ಬಿಟ್ಟು ಈ ವಿಚಾರ ಅವ್ರಿಗೆ ಹೇಳ್ಬಿಟ್ಟೆ. ಅವರು ಅಪ್ಪನಿಗೆ ಹೇಳಿದ್ರು. ಅವ್ರು ಯಾರು ಹೇಳಿದ್ರು? ನಂಗೆ. ನೀನ್ ಪ್ರೀತಿ ಮಾಡೋ ವಿಚಾರ ನಿನ್ಗೆ ಹೇಳಿದ್ರು? ಅಯ್ಯೋ ಹೇಳಿದ್ರಿ, ಅವರು ಕೇಳಿದ್ರು. ಏನಂತ?
ನಿಮ್ಮ ಅಡ್ರೆಸ್ ಕೇಳಿದ್ದು ನನ್ಗೆ ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಳಿಕ್ಕೋ ಅಥವಾ ಕೇರ್ ಆಫ್ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಳಿಕ್ಕೋ? ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ. ನಮ್ಮ ಅಮ್ಮನ? ನೋ ಚಾನ್, ಬರೀ ಅವರೇ ಮಾತಾಡ್ತಿರ್ತಾರೆ ಹೊರತು ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಬಿಡಲ್ಲ. ಅಯ್ಯೋ ರಾಮಚಂದ್ರ, ಇದು ಬರೀ ಮಾತಲ್ರಿ, ಮದುವೆ ಮಾತು. ಹೌದಾ? ಮುಂಚೆನೆ ಹೇಳ್ಬಾರ್ದ ನೀನು? ನೀವು ಹೇಳಕ್ ಬಿಟ್ರಿ ತಾನೆ. ನಾನು ಹಿಡ್ಕೊಂಡಿದ್ನ ನಿನ್ನ. ನೀವು? ಹೌದು, ನಾನು ಒಬ್ಬನೇ. ಡಬಲ್ ಆಗ್ಬೇಕು ಅಂತ ಈಗ. ಸೈಜ್ ನಲ್ಲಿ ಇಲ್ಲ, ನಂಬರ್ ನಲ್ಲಿ. ಅದೆಲ್ಲ ಇರ್ಲಿ, ನಮ್ಮ ಅಪ್ಪ ಮಾತಾಡಕ್ ಬರ್ತಾರೆ, ನಿಮ್ ಅಮ್ಮನ್ ರೆಡಿ ಆಗಿರೋಕ್ ಹೇಳಿ. ಹೇಳ್ತೀನಿ, 21 ಫಿರಂಗಿ ಸಲಾಮ್ ನೋಡೇ ರೆಡಿ ಆಗಿರ್ಲಿಕ್ಕೆ ಹೇಳ್ತೀನಿ. ಆಯ್ತಾ? ಸರಿತಾನೆ? ಅದಿರ್ಲಿ ಸುರೇಶ್, ಈ ಒಳ್ಳೆ ನ್ಯೂಸ್ ತಂದಲ್ಲ ಬಹುಮಾನ. ಉಲ್ಲ, ನೀನ್ ಬೇಡ ಅನ್ನೋ ತನಕ ಕೊಡ್ತೀನಿ. ಇದೆಲ್ಲ ಬೇಡ್ರಿ ನನಗೆ. ಮತ್ತೆ ನೋಡಿ ಸುಮಾ, ಹೋದ ತಿಂಗಳು 220 ರೂಪಾಯಿ, ಈ ತಿಂಗಳು 16 ರೂಪಾಯಿ. ಗಿಣತಿ ಅಂಗಡಿ ಲೆಕ್ಕ ಹೋದ ತಿಂಗಳು, ಈ ತಿಂಗಳು 16 ರೂಪಾಯಿ. ಪದಾರ್ಥದ ಬೆಲೆ ಎಲ್ಲ ಹೆಚ್ಚಾಗ್ಬಿಟ್ಟಿದೆ. ಈ ತಿಂಗಳು ಇದನ್ನ ಸರಿಪಡಿಸೋಕೆ ಯಾವ ಖರ್ಚು ಕಡಿಮೆ ಮಾಡೋಣ? ನಂಗೇನು ತೋಚೋದೇ ಇಲ್ಲಪ್ಪ. ಪೆಟ್ರೋಲ್ ಬಂದ್ಲು, ಆಟ ಎಲ್ಲ ಹತ್ತಾಗ್ತಾ ಇದ್ದಾಳೆ ಅಣ್ಣ. ಒಂದ್ ಐಡಿಯಾ ಏನದು? ಕೆಲಸನ ತೆಗೆದಾಕ್ಬಿಟ್ರೆ ತಿಂಗಳಿಗೆ 10 ರೂಪಾಯಿ ಮಿಗತ್ತೆ, ನನ್ನ ಪಾತ್ರೆಗಳು ಉಳ್ಕೊಳ್ತವೆ. ಅದೇನೋ ಸರಿ, ಆದ್ರೆ ಮನೆ ಕೆಲಸ ಮಾಡೋರು ಯಾರು? ಅವಳೇನ್ ಮಾಡೋ ಕೆಲಸ ಮಾಡ್ತಾಳೆ? ಪಾತ್ರೆ ತೊಳಿತಾಳೆ, ಬಟ್ಟೆ ಇಡ್ತಾಳೆ, ಮನೆ ಬಿಡ್ತಾಳೆ. ಇಷ್ಟೇ ಅದು ನಾವೇ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನಾನು ನಿಲ್ಸ್ಬೇಡ ಅಣ್ಣ, ಬನ್ನಿ. ಸಂತೋಷ ಪಡೆ, ನಾಳೆ ವಹಿಸ್ಕೋಬೇಕಾದ ಜವಾಬ್ದಾರಿನ ಇವತ್ತೇ ವಹಿಸ್ಕೊಳಕ್ ತಯಾರಾಗ್ತೀವಿ. ನಮ್ಮ ಮಕ್ಕಳು ಮಾಡಿ ಬಿಡು ಒಳ್ಳೇದು. ನಿಮ್ಮತ್ತ ಹೇಳೋದ್ಕಿಂತ ಸುಮ್ಮನಿದ್ರೆ ವಾಸು. ಅಣ್ಣಯ್ಯ, ಹಳ್ಳಿಯಿಂದ ನೀವ್ ಯಾವಾಗ ಬಂದ್ರಿ? ಈ ಕಡೆ ಬಂದಿರಮ್ಮ, ಹಾಲಲ್ಲಿ ಯಾರು ಇರ್ಲಿಲ್ಲ, ನೀನ್ ಇಲ್ಲಿದ್ದೀನ ಅಂತ ಬಂದೆ. ಆದರೆ ಇಲ್ಲಿ ಒಂದು ಅಪೂರ್ವವಾದ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು. ಏನಮ್ಮ, ಮನೆ ಕೆಲಸದಲ್ಲಿ ಹುಡುಗರೇ ಮಾಡ್ತಾ ಇದ್ದಾರೆ, ಕೆಲಸಗಳು ಬರ್ಲಿಲ್ವಾ? ಅದ್ಯಾಕೆ ಕೇಳ್ತೀರಾ? ಕೆಲಸದವಳು ನಿಲ್ಲಿಸ್ಬಿಟ್ಟು ಅವಳು ಸಂಬಳ ಉಳಿತಾಯ ಮಾಡೋಕೆ ಎಲ್ಲ ಕೆಲಸ ತಾವೇ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅಣ್ಣ. ಇದು ಬುದ್ಧಿ ಇಲ್ಲದ ವಿಷಯ ಅಲ್ಲಮ್ಮ, ಎಲ್ರೂ ಇವರಿಂದ ಬುದ್ಧಿ ಕಲ್ತ್ಕೋಬೇಕಾದ ವಿಷಯ. ಸರಿ ಹೋಯ್ತು, ಅವರು ಹಾಗೆ ಹೇಳ್ತಾರೆ, ನೀವು ಹಾಗೆ ಹೇಳ್ತೀರಾ. ಬಂದ್ರು ಬಂದ್ರು ಬಂದ್ರು.
ಇಂಥ ಮಕ್ಕಳನ್ನ ಪಡೆಯೋದಕ್ಕೆ ನೀನು ನಿಜವಾಗಿ ಪುಣ್ಯ ಮಾಡಿದೆಯಾ ಪದ್ಮ. ಅವರವರ ಕೆಲಸ ಅವರವ್ರು ಮಾಡ್ಕೋಬೇಕು ಅನ್ನೋದನ್ನ ತಂದೆ ತಾಯಿಗಳು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಕರ್ತವ್ಯ. ಹೀಗಿರುವಾಗ ನಿನ್ನ ಮಕ್ಕಳು ತಾವಾಗೆ ಮಾಡ್ತೀನಿ ಅಂದ್ರೆ ಯಾಕಮ್ಮ ಬೇಡ ಅಂತೀಯ? ಮಾಡ್ಲಿ ಬಿಡು, ಮಾಡು, ವೆರಿ ಗುಡ್. ರವಿ ಕೇಳಿದೀಯಲ್ಲೋ, ಸೆಲ್ಫ್ ಹೆಲ್ಪ್ ಇಸ್ ದಿ ಬೆಸ್ಟ್ ಹೆಲ್ಪ್ ಅಂತ ಕೇಳಿದೀನಿ. ಹಾಗೆ ಮಾಡ್ತು ಅಮ್ಮ. ನಾನು ಬರ್ತೀನಿ ಅಮ್ಮ. ಅಣ್ಣ ಸ್ವಲ್ಪ ಕೂತ್ಕೊಳ್ಳಿ, ಉಪ್ಪಿಟ್ಟು ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ, ನಾನಿನ್ನು ಮಕ್ಕಳೇ ತೋರಿಲ್ಲ, ಸ್ಟೇಷನಿಂದ ಇಲ್ಲಿಗೆ ಹೀಗೆ ಬಂದೆ. ಬಂದು ವಿಷಯನೇ ಹೇಳೋದು ಮಾಡ್ಬಿಟ್ನಲ್ಲ. ಏನಣ್ಣ? ರಾಗಿ ಮೂಟೆನು ಬಾಳೆಹಣ್ಣಿನ ಬನ್ನಗಳನ್ನ ಹಾಕಿದ್ದೀನಿ, ಗಾಡಿ ಇಲ್ಲಿ ಬರುತ್ತೆ. ಬರುವಾಗ ಮನೆಯಲ್ಲಿ ಒಂದು ಮೂಟೆ ರಾಗಿ ಒಂದು ಬಾಳೆಹಣ್ಣಿನ ಗೊನೆ ಕೊಟ್ಬಿಟ್ಟು ಅಂತ ಹೇಳಿದ್ದೀನಿ, ಹೇಳ್ಕೊಮ್ಮ. ಸರಿ ಅಪ್ಪಲ್ಲ, ಬರ್ತೀನಿ. ಏ ಗೋಪಿ, 9 ಗಂಟೆ ಆದರೂ ಹೇಳೋದಕ್ಕೆ ಮನಸ್ಸು ಬರ್ಲಿದ್ದೇನು? ಹೇಳ ಮೇಲೆ ಸವಾರಿ ಹೇಳಪ್ಪ. ಮಲಗಿರ್ಲಿ ಬಿಡಿ ಅಂದ್ರೆ ಪಾಪ, ರಾತ್ರಿ ಅವನು ಓದೋಕೆ ಅಂತ ಸ್ನೇಹಿತರ ಮನೆಗೆ ಹೋಗಿ ಬೆಳಗಿನ ಜಾವ ಬಂದಿದ್ದಾನೆ. ಇನ್ನು ಅವನು ಹೇಳೋದಕ್ ಮೊದ್ಲೇ ಬೈಯೋದಕ್ಕೆ ಪ್ರಾರಂಭಿಸ್ಬೇಡಿ. ಇಲ್ಲ ಕಣೆ, ಇನ್ಮೇಲೆ ಬೈಯಲ್ಲ, ಒದಿದ್ದೀನಿ. ಏಯ್ ಕತ್ತೆ, ಮೇಲೆ ಹೇಳ್ತೀವೋ ಒದಿಬೇಕ? ಅಲ್ರಿ, ಅವನು ಕತ್ತೆ ಅಂದ್ಬಿಟ್ಟು ನೀವು ಒದಿತೀನಿ ಅಂತೀರಲ್ಲ, ಸಾಕು ಕುಂದ್ರಿ. ಒದಿತಾರಂತೆ, ಒದಿತಾರೆ ಪಾಪ. 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನು ಮಾಡಿದ್ರು ನೋಡಿ, ಒದಿದ ಏನ್ ಮಾಡ್ತೀರಾ? ಲೇ, ನೀನ್ ಹೀಗ ಆಡಿ ಆಡಿನೇ ನಿನ್ ಮಗ ಹಾಳಾ ಹೋಗ್ತಾ ಇರೋದು. ಸದಾ ನನ್ ಮಗ ನನ್ ಮಗ ಅಂತ ಯಾಕ್ರಿ ಹೀ ಆಡಿಸ್ತೀರಾ? ಅವನು ನಿಮ್ ಮಗನು ಅಲ್ವೇನು? ಅವನ ನನ್ನ ಮಗನಾಗಿ ಬೆಳೆಸೋಕೆ ನೀವು ಅವಕಾಶ ಕೊಟ್ಟಿದ್ರೆ ಅವನ್ ಹೀಗ ಆಗ್ತಾನೆ ಇರಲಿಲ್ಲ ಕಣೆ. ಹೋಗಿ ನೋಡಿ ನನ್ನ ತಂಗಿ ಮಕ್ಕಳನ್ನ, ಅವರು ತಮ್ಮ ಪಾಠಗಳು ಓದ್ಕೊಳ್ಳೋದ್ರ ಜೊತೆಗೆ ಮನೆ ಆಡಳಿತದ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ಹೌದೌದು, ಯಾವಾಗ್ಲೂ ನಿಮ್ ತಂಗಿ ಮಕ್ಕಳೇ ಹೆಚ್ಚು. ಅವ್ರದ್ದು ಹೊಗೋದ್ರಲ್ಲಿ ನನ್ನ ಮಗನ ಮುಖಕ್ಕೆ ಮಟ್ಟಿ ಬೆಳೆದಿದ್ರೆ ನಿಮ್ಗೆ ತೃಪ್ತಿನೇ ಇಲ್ಲ. ಹೋಗ್ಲಿ ಬಿಡೆ, ನಿನಗೆ ಹೇಗಿಷ್ಟೋ ಹಾಗ್ಬಿಡ್ತು, ನಾನ್ ಬೇಡ ಅನ್ನೋದಿಲ್ಲ. ಅವನ ಹಣೆ ಬರ ಹಾಗಿದೆ, ಹಾಗಾಗಿ ಅಷ್ಟೇ. ಗೋಪಿ, ಗೋಪಿ, ಬ್ರೆಡ್ ಕಾಫಿ ತಂದಿದ್ದೀನಿ, ಕುಡಿಯೋ? ಬರ್ತಾ ಇಲ್ಲ, ಕಾಫಿ ಕುಡಿದು ಮತ್ತೆ ಮಲಗು. ಹೇಳ ನನ್ ರಾಜ, ಯಾಕೋ ನೀನ್ ಅವ್ರ ಕೈಲಿ ಹಾಕಿ ಬಯಸ್ಕೊಳ್ತೀಯ? ಬೈದ್ರೆ ಬೈಲಿ ಬಿಡಮ್ಮ, ಬೈದ್ರೆ ಬೆನ್ನು ಮಣ ಮುರಿಯಲ್ವಲ್ಲ, ಬೈಲಿ ಬಿಡು. ಮಾಡಿದ್ರೆ ಏನ್ ಸ್ವಲ್ಪ ಮಲಕ ರಾಜ. ಧೈರ್ಯವ ತಡವ ನತೀಜ ಅಣ. ರವಿ, ರವೆ ಆಗೋಗ್ಬಿಟ್ಟಿದೆ, ಒಂದ್ ಕಿಲೋ ರವೆ ತಗೊಂಬಪ್ಪ. ಆಗ್ಲಮ್ಮ. ಹಲೋ ರಾಜ. ನನಗೆ ಟೆಸ್ಟ್ ಇದೆ, ಪಜ್ಜ ಕಟ್ ಮಾಡ್ತಾ ಇದೀನಿ. ಶೆಟ್ರ್ ಅಂಗಡಿ ಹೋಗ್ಬಿಟ್ಟು 1 ಕೆಜಿ ರವೆ ತಂದ್ಕೊಡ್ತೀರ? 10 ರೂಪಾಯಿ ನೋಟ್ ಇದೆ, 1 ಕೆಜಿ ರವೆಗೆ 2 ರೂಪಾಯಿ, ಬಾಕಿ ಚಿಲ್ಲರೆ ಜೋಪಾನಾಗಿ ತಂದ್ಕೊಡ್ತೀಯಾ? ತಗೋ, ಬೇಗ ಬಂದ್ಬಿಡು, ಬಾಕಿ ಚಿಲ್ಲರೆ ಜೋಪಾನ. ಬೇಗ ಬಂದ್ಬಿಡು. ಬನ್ನಿ ರಾಜ, ಬನ್ನಿ ರಾಜ. 10 ಪೈಸಾಗ 40 ಪೈಸಾ, 1 ರೂಪಾಯಿಗೆ 40 ರೂಪಾಯಿ, 10 ರೂಪಾಯಿಗೆ 40 ರೂಪಾಯಿ. ಬನ್ನಿ 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 ರಾಜ, ಬನ್ನಿ ರಾಜ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ, ಮಡಿಗೆ ಮಡಿಗೆ ಬಡಿ. ಖಾಲಿ ಆಗಿದೆ, ಬಡಿ ಖಾಲಿ, 2 ಖಾಲಿ. ಮಡಿ ರಾಜ, ಮಡಿಗೆ ರಾಜ, ಮಡಿಗೆ ಮಡಿಗೆ ಮಡಿಗೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಡಿಗೆ, ಸರಿ ಮಡಿಗೆ. 12 ತಗೊಳಪ್ಪ, 12 ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ, 12 ತಗೊಳಪ್ಪ ತಗೊಳಪ್ಪ. 9 9 9 ಮಡಿಗೆ ರಾಜ, ಮಡಿಗೆ ಮಡಿಗೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಡಿಗೆ 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 ರಾಜ, ಮಡಿಗೆ ರಾಜ, ಮಡಿಗೆ ರಾಜ. ಸರಿ, 3 ಮೂರನೇ ನಂಬರ್ ಮಡಿಗೆ. 9 11 11 ಇಲ್ಲ, ಯಾರ್ದಪ್ಪ 9? ಕೊಟ್ಟೆಯಪ್ಪ ಕೊಟ್ಟೆಯಪ್ಪ ಕೊಟ್ಟೆಯಪ್ಪ. 1 2 3 4 ತಗೋಪ್ಪ, 40 ಪೈಸಾ ತಗೊಳಪ್ಪ, 20 ಪೈಸಾ 30 ಪೈಸಾ 40 ಪೈಸಾ. ಹಾಕ್ತೀನಪ್ಪ, ತಿರುಗಿ ತಿರುಗಿ ಹಾಕ್ತೀನಿ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ, ಇಳಿ ನಾಕೊಂಬಿಡು. ಕೊಡಿ ಸರ್, ಕೊಡಿ ಸರ್. ಯಾರ್ದಪ್ಪ ನಾಕೆ ನಂಬರು? ನಿಮ್ದೆ ತಗೊಳ್ಳಿ ಸರ್, 20 ರೂಪಾಯಿ ತಗೊಳ್ಳಿ ಸರ್, ತಗೊಳ್ಳಿ ಸರ್. 5 ರೂಪಾಯಿ 20 ರೂಪಾಯಿ, ಒಳ್ಳೆ ಅದೃಷ್ಟ ಸರ್ ನಿಮಗೆ. 8 ನಂಬರ್ ಯಾರ್ದಪ್ಪ? ನಿಮ್ದು 1 ರೂಪಾಯಿ 60 ಪೈಸಾ ತಗೊಳಪ್ಪ. ಮಡಿಗೆ 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 ಕೊಡಿ ಸರ್.
ಐದು ಏಳು ಗೆದ್ದಿದೆಪ್ಪ, ಐದು ಏಳಲ್ಲಿ ಯಾರು ಇಲ್ಲ. ಹೋಗ ಮನೆಗೆ. ರವಿ, ರಾಜ ಬಂದೇನೋ? ಇನ್ನೂ ಇಲ್ವಲ್ಲಮ್ಮ. ಎಷ್ಟೊತ್ತಾಯ್ತಲ್ಲ ಅವನ್ ಹೋಗಿ. ಚಿಕ್ಕ ಹುಡುಗ ಅವನ್ ಯಾಕೋ ಕಳಿಸ್ದೆ, ನೀನ್ ಹೋಗ್ದೆ? ನಾ ಪದ್ಯ ಗಟ್ ಮಾಡ್ತಾ ಇದ್ದೆ ಅಮ್ಮ, ತಾಳು ನಾನೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಏನು ಬಾಳತ್ರ ನಿಂತು ಬಿಟ್ಟಿದ್ರಿ? ರಾಜ ರವಿ ತರಕ್ ಹೋಗಿದ್ದ, ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ರಾಜನ ಕಳಿಸಿದ್ರಿ, ರವಿನ ಕಳಿಸ್ಬಾರ್ದಾಗಿತ್ತೆ. ರವಿ ಏನೋ ಪದ್ಯ ಓದ್ತಿದ್ದ, ಅದಕ್ಕೆ ಅವನು ಕಳಿಸ್ದ. ಎಲ್ಲಿ ಅವನು? ರಾಜನ ಹುಡ್ಕೊಂಡು ಹೋಗಿದ್ದಾನೆ. ಬರ್ತಾರ ಬನ್ನಿ. ಯಾಕೆ ಬಾಗಿಲತ್ರ ನಿಂತಿರೋದು? ಅಮ್ಮ, ರಾಜ ಅಂಗಡಿಗೆ ಹೋಗ್ಲಿಲ್ವತ್ತೆ? ರಾಜ ಅಂಗಡಿಗೆ ಹೋಗ್ಲಿಲ್ವೇ? ಅಂಗಡಿಗೆ ಹೋಗ್ಲಿಲ್ಲ. ಅಲ್ಲೇ ಏನಾರು ಆಡ್ತಿದ್ದೇನೋ, ಸರಿಯಾಗಿ ನೋಡ್ದೇನೋ? ನೋಡ್ದೆಪ್ಪ, ಅವನಲ್ಲೆಲ್ಲೂ ಇರ್ಲಿಲ್ಲ. ಅವನ್ ಹಾಗೆಲ್ಲೂ ಹೋಗೋನಲ್ವಲ್ಲ. ಈಗ ಹದಿದ್ದಿಂದ ಈ ಊರಿಗೆ ಯಾವ್ದೋ ಒಂದು ಕೇಡಿಗಳ ಗುಂಪು ಬಂದು ಮಕ್ಳಿಗೆ ಮಂಕುಬೂದಿ ಹಚ್ಚಿ ಎತ್ಕೊಂಡು ಹೋಗ್ತಾರೆ ಅಂತ ಸುದ್ದಿ. ಹಾಗೇನಾದ್ರೂ? ಚಚ್ಚೆ, ಹಾಗೇನು ಇಲ್ಲ ಕಣೆ. ರವಿ, ಅವನ ಸ್ನೇಹಿತರುಗಳು ಮನೆಗೇನಾದ್ರು ಹೋಗಿದ ನಾನು ವಿಚಾರಿಸ್ಕೊಂಬರು. ಆಗ್ಲಪ್ಪ, ಅಲ್ಲಾದ್ರೆ ಏನಾದ್ರೆ ಆಕ್ಸಿಡೆಂಟ್. ಪದ್ಮ, ಸುಮ್ ಸುಮ್ಮನೆ ಕೆಟ್ಟದನ್ನೆಲ್ಲ ಯಾಕೆ ಆಲೋಚನೆ ಮಾಡ್ತೀಯ? ಅವನ್ಗೇನು ಆಗಿಲ್ವೇ? ಹಾಗೇನಾರು ಆಗಿದ್ರೆ ನನ್ನ ಅಂತರಾತ್ಮ ಗೊತ್ತಾಗೋದು. ನೀನ್ ಅಳ್ಬೇಡ ಸದ್ಯ, ನಾನೇ ಹೋಗಿ ಅವನ್ ಎಲ್ಲಿದ್ದು ಕರ್ಕೊಂಡ್ ಬರ್ತೇನೆ. ಬರ್ತಾ ಇದ್ದೀರಾ ರಾಯ್? ಸಿಕ್ಕಿದ ಕಣೆ.
ಬಂದಿದ್ದಾನೆ. ಎಲ್ಲಿದ್ದಾನೆ? ರಾಜಾ, 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 ಇಲ್ಲ ಉಸ್ಕೊಂಡು ರಾಜಾ ಬಂದ್ಯ 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 ನನ್ ಕಥೆ ಎಲ್ಲೋ ಪಾ ಹೋಗಿದ್ದೆ. ಅವನ ಕತೆ ಯಾಕೆ ಕೇಳ್ತಿ? ನಡಿ ಹೇಳ್ತೀನಿ. ನಿನ್ ಮುದ್ದಿನ ಮಗ ಎಂಥ ಕೆಲಸ ಮಾಡಿದಾನೆ, ನನ್ನ ಸೋತು ಬಿಟ್ಟು ಮನೆಗೆ ಬರೋಕ್ ನಾಚಿಗಾಗಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಅಳತಾ ಬಿದ್ದಿದ್ದ. ಯೂಜ್ ಆಡ್ಬೋದೇನೋ ರಾಜ. ಇನ್ಮೇಲೆ ಎಂತ ಕೆಲಸ? ಅಪ್ಪ ತಪ್ಪ ಒಂದಲ್ಲಪ್ಪ ನಂದು. ಅಪ್ಪ ಇನ್ಮೇಲೆ ಹೀಗ್ ಮಾಡಲ್ಲಪ್ಪ ತಪ್ಪ. ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು ಮುರು. ಸರಿಯಪ್ಪ ಬಾ ರಾಜ. ರಾಜ ಇನ್ಮೇಲ್ದಲ್ಲ ಅಂತ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊ. ಇನ್ಮೇಲ್ದ ಈಗ ಮಾಡಲ್ಲ ರಾಜ. ರಾಜ ಕಡೆ ದುಡ್ಡಿನಿಂದ ನಮಗ್ 10 ರೂಪಾಯಿ ನಷ್ಟವಾಗಿದೆ. ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋಣ? ಏನ್ ಮಾಡೋಣ? ನಿನ್ಗೇನಾದ್ರೂ ತೋಚತ್ತಾ? ನಂಗೇನು ತೋಚದಿಲ್ಲ. ನಂಗೂ ಏನು ತೋಚದಿಲ್ಲ. ರಾಜ ಅವನ್ ಸ್ಕೂಲ್ ಹತ್ರ ಇರೋದ್ರಿಂದ ದಿನ ಆಗ್ಲೂ ಅವನ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾನೆ. ನಾವು ಅವನ ಹಾಗೆ ಸ್ಕೂಲ್ಗೆ ನಡ್ಕೊಂಡು ಹೋದ್ರೆ ನಮ್ಮಿಬ್ರಿಂದ ಬಸ್ ಚಾರ್ಜ್ ಖರ್ಚಾಗೋ 40 ಪೈಸೆ ಮಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ತಿಂಗಳಿಗೆ ಏನ್ ಹೇಳ್ತೀಯ? ವೆರಿ ಗುಡ್. ಬಾ ಇವತ್ತೇ ಪ್ರಾಮಿಸ್. ನೋಡ್ ಗೋಪಿ, ನೀನ್ ಕೇಳಿದ್ದೆಲ್ಲ ತೆಗೆಸ್ಕೊಟ್ಟು ನಿನ್ನ ಹಾಳು ಮಾಡ್ತಾ ಇದ್ದೀನಿ ಅಂತ ಮೊದ್ಲೇ ನಿಮ್ಮಪ್ಪ ಹಾರಾಡ್ತಾ ಇದ್ದಾರೆ. ಇನ್ನು 10 ಸಿಸ್ಟರ್ ಬೇರೆ ತೆಗೆಸ್ಕೊಟ್ ಬಿಟ್ರೆ ರುದ್ರಾವತಾರ ತಾಳ್ಬಿಡ್ತಾರಷ್ಟೇ. ಅಪ್ಪ ರುದ್ರಾವತಾರ ತಾಳಿದ್ರೆ ನಿನ್ ಮಹಾಕಾಲಿ ಆಗ್ಬಿಡು. ಏನಮ್ಮ ನಿನ್ನ ಕಂಡ್ರೆ ಅಪ್ಪ ಹಾರಾಡಿದ್ರು? ನೀನು ಬಾಯಿ ಬಿಟ್ಟು ಕೂಡ್ಲೆ ಥರ 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 ಅಂತ ಕರಗಿನ ಹಾಗೆ ನಡುಗೋದು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಮ್ಮ 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 ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ ಸ್ನೇಹಿತ ಒಬ್ಬ ಅವ್ನ ಟ್ರಾನ್ಸ್ಫರ್ ಗಾಡಿನ ಕೊಟ್ಟು ಬಿಡ್ತಂತೆ. ಹಳೇದ್ಯಾಕೋ? ಹಾಗ ತಗೊಳ್ಳೋದಾದ್ರೆ ಹೊಸ್ತೆ ತಗೋ. ಓಲ್ಡ್ ಈಸ್ ಗೋಲ್ಡ್. 1000 ರೂಪಾಯಿ ಬೆಲೆ ಬಾಳದನ್ನ ಕೇವಲ 450 ರೂಪಾಯಿ ಕೊಡ್ತಾನಮ್ಮ. ಏನು 450? 4000 ಬರುತ್ತಲ್ಲ. ಒಂದು ಚೈನ್ ಆದ್ರೂ ಮಾಡಿಸ್ಕೊಂಡು ಗುತ್ತಿಗೆಯಲ್ಲಿ ಹಾಕೊಂಡ್ರೆ ಅದಕ್ಕೆ ಯಾವಾಗ್ಲೂ ಬೆಲೆ ಇರುತ್ತೆ. ಅಯ್ಯೋ ಅಮ್ಮ, ಅದೆಲ್ಲ ಶುದ್ಧ ಓಲ್ಡ್ ಫ್ಯಾಷನ್ ಅಮ್ಮ. ಅದಲ್ದೆ ಬಂಗಾರದ ಒಳಗೆ ಹಾಕೊಂಡ್ರೆ ಸ್ನೇಹಿತರು ಕೂಡ ಅದ್ರ ಆಸೆಗೆ ಬಿಡ್ತವನ್ನ. ಹಾಗೆಲ್ಲ ಮಾತಾಡಬಾರ್ದು. ಅದನ್ನ ತೆಗೆಸ್ಬಿಡು. ನಿಮ್ಮಪ್ಪ ಬರ್ಲಿ, ಅವ್ರನ್ನೊಂದು ಮಾತು ಕೇಳಿ ಹೇಳ್ತೀನಿ. ಅಯ್ಯೋ ರಾಮ, ಅಪ್ಪ ಎಲ್ಲ ಮಾತು ತೆಗೆಸ್ಕೊಡ್ತಾರೆ, ಅವರೊಂದು ಶುದ್ಧ ಕಂಜು. ನಾನ್ ಕಂಜುಸು ಅಲ್ವೇನ? ನಿಮ್ಮಮ್ಮ ಇದ್ದಾಳೆ ನೋಡು, ದಾನ ಶೂರಿ ಕರ್ಣಿ, ಅವಳನ್ ಕೇಳು, ನಿನಗೆ ಬೇಕಾದನ್ನೆಲ್ಲ ತೆಗೆಸ್ಕೊಡ್ತಾಳೆ. ಅದೇನೋ ನೋಡಿ, ಅವನಿಗೆ ಒಂದು 10 ಸಿಸ್ಟರ್ ಬೇಕಂತೆ. 10 ಸಿಸ್ಟರ್? 10 ತಂಗಿಯರು. ಅಬ್ಬಾ, ಅದನ್ನ ಈ ವಯಸ್ಸಲ್ಲಿ ಕೊಡಕ್ ನಿನಗೆ ಹೇಗೆ ಸಾಧ್ಯ? ಅದಲ್ಲ ಅಂದ್ರೆ ಇನ್ಯಾವ್ದು? ಅದೇನೋ ಹಾರೆ ಇರುತ್ತಲ್ಲ ಅದು. ಅದೇನೋ ನೀನೇ ಹೇಳ. ಅದೇಪ್ಪ ಟ್ರಾನ್ಸಿಸ್ಟರ್ ರೇಡಿಯೋ. ಓಹೋ, ಟ್ರಾನ್ಸಿಸ್ಟರ್? ಯಾಕೆ ಅದನ್ನ ಹೆಗಲಿ ನ್ಯಾತ್ ಹಾಕೊಂಡು ಊರೂರೆಲ್ಲ ಅಲಿಯೋದಿಕ್ಕೆ? ಅಬ್ಬಾಬಾಬಾ, ಅವನು ಏನಾದ್ರೂ ಕೇಳೋದೆ ತರ ಹಾರ್ ಬಿಡೋಕ್ ಪ್ರಾರಂಭಿಸಿ ಬಿಡ್ತೀರ. ಮಗ ಅನ್ನೋ ಅಭಿಮಾನ ಇದ್ರೆ ತಾನೆ ನೀವ್ ಕೊಡ್ತಿದ್ರೆ ಬಿಡಿ, ಹಣ ನಾನು ಕೊಡ್ತೀನಿ. ಹಣ ನಾವು ಕೊಡು, ಯಾರು ಬೇಡ ಅಂತಾನೆ? ನಿಮ್ಮಪ್ಪ ಸಂಪಾದನೆ ಮಾಡಿದ್ ದುಡ್ಡು ನಿನಗೆ ಸೇರಿದ್ದು, ನಿನ್ನ ಇಷ್ಟ ಬಂದ ಖರ್ಚು ಮಾಡು, ಅದಕ್ಕೆ ನಾನು ಬರ್ಲಿ. ಅಮ್ಮ ನನ್ನ ಮಜ್ಜಮ್ಮ, ನನ್ ಚಿನ್ನ. ತುಂಬಾ ಚೆನ್ನಾಗಿದೆ. ಒಂದ್ ಕೆಲಸ ಮಾಡ್ತೀಯ? ಹೇಗಿದ್ರು ಟ್ರಾನ್ಸಿಸ್ಟರ್ ರೇಡಿಯೋ ಹಾಡು ಹೇಳುತ್ತೆ. ಇವನ್ ಸೈಜ್ ಸರಿಯಾಗಿ ಒಂದ್ ತೊಟ್ಲು ಮಾಡಿಸು, ಅದರಲ್ಲಿ ಅವನ್ ಮಲಗಿಸು, ಕೈಗೊಂದು ಫೀಡಿಂಗ್ ಬಾಟ್ಲು ಕೊಡು, ಅಂತ ಲಾಲಿ ಹೇಳು. ತುಂಬಾ ಚೆನ್ನಾಗಿರುತ್ತೆ. ಅವನಿಗಿಂತ ನಿಮ್ಮನ್ನ ತೊಟ್ಟಲ್ಲಿ ಮಲಗಿಸಿ ಹಾಯಿ ಅಂತ ಜೋಗಳ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮಾಡು, ಯಾರು ಬೇಡ ಅಂತಾರೆ. ಐ ಆಮ್ ರೆಡಿ. ಹೈ, ವೆರಿ ಗುಡ್ ಐಡಿಯಾ. ಅಪ್ಪ ಅಪ್ಪ, ನೀವು ತೊಟ್ಟಲ್ಲಿ ಮಲ್ಕೊಂಡ್ರೆ ನಾನು ನೋಡೇ ಇಲ್ಲ. ಒಂದೇನ್ ಸಲ ಪ್ಲೀಸ್ ಮಲ್ಕೊಳ್ಳಿಪ್ಪ ತೊಟ್ಟಲಲ್ಲಿ. ನಾನ್ ತೊಟ್ಟಲ್ಲಿ ಮಲಗಿಸಿ ನೋಡ್ಬೇಕೇನ? ಹೌದಪ್ಪ. ನಿಮ್ಮನೆಯ ನೀನು ಮಾತಾಡ್ತೀನಿ. ಸಾಕು ನೀವೇ ಅಂದ್ರೆ, ನೀನ್ ಹೋಗಪ್ಪ, ಅದನ್ನ ತಗೊಂಡ್ ಬಾ. ಅದು ಹಾಡು ಚೆನ್ನಾಗಿ ಹಾಡ್ತೋ ಇಲ್ವೋ ಅಂತ ಕೇಳಿ ಹಣ ನಾನು ಕೊಡ್ತೀನಿ. ಅವನು ಇಲ್ಲೇ ಬಂದಾನಮ್ಮ, ಕರಿತೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕನ್ನಡ ಹಾಡು ಹಾಡುತ್ತೇನೋ? ಎಲ್ಲ ಭಾಷೆ ಹಾಡು ಹಾಡುತ್ತಮ್ಮ. ಹಾಗಾದ್ರೆ ದುಡ್ಡು ಕೊಡ್ತೀನಿ ಬಾ.
ಅನ್ಯಾಯಾರ್ಜಿತಂ ಬಿತ್ತು ಮಷಡ್ಢಾಳಂ ವಿನಶತಿ. ಇವರಪ್ಪ ಅಕ್ಕಿಗೆ ಕಲ್ಲು ಮಣ್ಣು ಬೆರೆಸಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಂಪಾದನೆ ಮಾಡಿದ್ದ. ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಅನ್ಯಾಯವಾಗಿ ಹೋಗ್ಬೇಕಾದ್ದೇ ನ್ಯಾಯ. ಹೇ ಹೊಡ್ಕೊಂಡ್ಬಂದು ನಮ್ಮನೇಲಿ ಮಾಡಿದಾನೆ ಅಂತ. ಎಲ್ಲಿ ಪುಣ್ಯಾತ್ಮ, ಎಲ್ಲರೂ ಹೇಳ್ಬಿಟ್ಟಿಯಪ್ಪನ? ನಿಮ್ಮ ಅಪ್ಪನ ಹತ್ರ ಹೇಳದೆ ಇರ್ಬೇಕಾದ್ರೆ ಕಮಿಷನ್ ಎಲ್ಲೋ ಏನ ಭಿಕ್ಷಾ ಕೊಡ್ತೀನೋ? ಕೊಡ ನಿನ್ ಹತ್ತು ರೂಪಾಯಿ. ಎಂತ ಮನಸ್ತೇ ನೀನು? ಪೇಪರ್ಗಳು ಸರ್ ಹೋಗ್ಬೇಡ, ಪೇಪರ್ಗಳೆಲ್ಲ ಸರಿಯಾಗೇ ಇದೆ, ನೀವು ಮನಸ್ಸು ಮಾಡಿ ದೇವ್ರು. ಪರವಾಗಿಲ್ಲ, ಪೇಪರ್ಗಳೆಲ್ಲ ಸರಿಯಾಗಿದೆ, ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡ್ತೀನಿ. ಅಣ್ಣ, ಈ ಪೂಜಾರಿನ ತೃಪ್ತಿ ಪಡಿಸಿದ್ರು ಸಾಲದು, ಒಳಗಿರೋ ದೇವರನ್ನು ಸ್ವಲ್ಪ ತೃಪ್ತಿ ಪಡಿಸೋ ಪ್ರಯತ್ನ ಪಡ್ತೀನಿ. ನಿನ್ನ ಕೆಲಸ ಬೇಗ ಆಗುತ್ತೆ. ನಾನು ಬರಲ ದೇವರ. ಇಲ್ಲೇ ಒಬ್ಬರನ್ನ ಸ್ನೇಹಿತರು ನೋಡಕ್ ಬಂದಿದ್ದೆ, ಹಣ್ಣು ಗಾಳಿ ಬೀಸ್ತಾ ಇತ್ತು, ಒಂದ್ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಪ್ಪ ನೀವ್ ನಡ್ಕೊಂಡ್ ಬಂದ್ರಿ? ಯಾಕೆ, ಏನ್ ತಪ್ಪು? ನೀವೆಲ್ಲ ನಡ್ಕೊಂಡ್ ಬರ್ತಿಲ್ವೇ? ನಮ್ ಸ್ಕೂಲ್ ದೂರ ಇಲ್ಲ, ಅದಕ್ಕೆ ನಾವ್ ನಡ್ಕೊಂಡ್ ಬರ್ತೀವಿ. ಆದ್ರೆ ನಿಮ್ ಆಫೀಸ್ ಏನ್ ಹತ್ರ ಇದೇನಪ್ಪ? ಎಷ್ಟು ದೂರ ಇದೆ ಅಲ್ಲಿಂದ ನೀವ್ ನಡ್ಕೊಂಡ್ ಬಂದಿದ್ ಸರಿಯಾನಪ್ಪ? ನೋಡ್ರವಿ, ನೀವೆಲ್ಲ ಸಣ್ಣ ಹುಡುಗರು, ದುಡ್ಡು ಉಳಿಸಕ್ಕೋಸ್ಕರವಾಗಿ ನೀವೇ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ನಾನು ಬಸ್ ಅಲ್ಲಿ ಹೋಗಕ್ಕೆ ನನ್ನ ಮನಸ್ಸು ಬರುತ್ತೇನೋ? ಅಪ್ಪ ಚೂರ್ದಿಂದ ನಡ್ಕೊಂಡ್ ಬಂದಿಯಾರಲ್ಲ, ಅದ್ ಸರಿಯೋ ತಪ್ಪು ಅಂತ ನೀನೇ ಹೇಳಮ್ಮ. ಏನು ಅಂದ್ರೆ, ಅವ್ರು ಚಿಕ್ಕ ಹುಡುಗರು ನಡ್ಕೊಂಡ್ ಬರ್ತಾರೆ, ವಯಸ್ಸಾದ ನೀವು ಅವ್ರ ಹಾಗೆ ನಡ್ಕೊಂಡ್ ಬರಕಾಗತ್ತೆ? ತಪ್ಪಾಯ್ತು, ಇನ್ ಮೇಲೆ ಹೀಗ್ ಮಾಡಲ್ಲ. ತರ್ತಾನೆ ಇಲ್ಲಿಗಪ್ಪ. ಓಡಿಯಪ್ಪ. ನೀನು ನಕ್ತಿಯಾ? ಬಿಡಿ ಅಂದ್ರೆ ಲೇ ಅಲ್ವೇ, ನೀನು ಹುಡುಗರ ಜೊತೆಲಿ ಸೇರ್ಕೊಂಡು ನನ್ ವಯಸ್ಸಾಗೋಯ್ತು ಅಂತ ಹೇಳ್ತೀಯಲ್ಲ, ನಿಜವಾಗ ನನ್ ವಯಸ್ಸಾಯ್ತೇನೆ. ಹೋಗಿ ಅಂದ್ರೆ ನೀವೊಂದು, ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತೀರ. ಇನ್ನೇನ್ ಅರ್ಥ ಮಾಡ್ಕೋಬೇಕಾಗಿತ್ತು? ನಿಮ್ದಮ್ಮಯ್ಯ ನನ್ಗೊಂದು ಹೊರೆ ಕೆಲಸ ಇದೆ, ನಾನು ಬಿಟ್ಬಿಟ್ಟು. ನಿನ್ಗೆ ಯಾವತ್ತು ಹೊರೆ ಕೆಲಸ ಇದ್ದೇ ಇದೆ ಅಲ್ವೇ? ನಾನು ನೀನು ಕೂತ್ಕೊಂಡು ಹಾಯಾಗಿ ಮಾತಾಡಿ ಎಷ್ಟು ದಿನ ಆಗೋಯ್ತು, ಏನ್ ಕತೆ ಬಾರೆ. ಇದೇನ್ ನಾಚಿಕೆಡು, ಕಾಲೇಜಿಗೆ ಹೋಗೋ ವಯಸ್ಸಿನ ಮಗನ ಇಟ್ಕೊಂಡು ಹೆಂಡತಿ ಜೊತೆ ಚಕ್ಕಂದ ಆಡೋಕ್ ನೋಡ್ತಿರಲ್ಲ. ಲೇ ನಿಜ ಹೇಳೇನೆ ಹೇಳೇನೆ ಹೇಳಿ. ನಿನಗ ಆ ವಯಸ್ಸಿನ ಮಗ ಇದ್ದಾನೆ ಅಂತ ಯಾರು ಹೇಳಿದ್ರು ನಂಬೋದಿಲ್ಲ. ಮೂರ್ ಮಕ್ಕಳ ತಾಯಿ ಅಂತ ಯಾರಾದ್ರೂ ಹೇಳಿದ್ರೇನೆ ಗೊತ್ತಾಗೋದು. ಲೇ ಆ ದಿನ ನಾನ್ ನಿನಗ್ ತಾಳಿ ಕಟ್ಟಿದಾಗ ನನ್ನ ಕಣ್ಣಿಗೆ ಹ್ಯಾಕ್ ಕಾಣ್ತಾ ಇದ್ದೀಯೋ ಈಗಲೂ ಹಾಗೇ ಕಾಣ್ತಾ ಇದ್ದೀರಿ. ಲೇ ಇದೇನಿದು? ಏನು ಅಂದ್ರೆ ಏನು ಇದು? ಇದ್ದಕ್ಕಿದ್ದಾಗಿನ್ನ ಕೆಂಪು ಆಗ್ಬಿಡ್ತಲ್ಲ. ಸಾಕು ಸುಮ್ಮನೆ ರೋಹಿಣಿ, ರಾಜ ಈ ತಿಂಗಳು ಹತ್ತು ರೂಪಾಯಿ ಕಳೆದಿದ್ರು, ಧಾರಣವಾಸಿ ಹೆಚ್ಚಾಗಿದ್ರು, ನಾವು ಕೆಲಸದವ್ರು ನಿಲ್ಸಿದ್ರಿಂದ ಮತ್ ಸ್ಕೂಲ್ಗೆ ನಡ್ಕೊಂಡು ಹೋಗಿ ಬಸ್ ಚಾರ್ಜ್ ಮಿಕ್ಸಿದ್ರಿಂದ ನಮಗೆ ಆದಾಯ ಖರ್ಚು ಅಲ್ಲಿ ಗಲ್ಲಿಗೆ ಸರಿ ಹೋಯ್ತು. ನಾವು ಇದೇ ರೀತಿ ಮುಂದಿನ ತಿಂಗಳು ಖರ್ಚು ಮಾಡಿದ್ರೆ ನಮಗೆ ಸ್ವಲ್ಪ ಆದರೂ ಹಣ ಉಳಿತಾಯ ಆಗೇ ಆಗುತ್ತೆ, ನಾವು ಗೆಲ್ಲೋದು ಖಂಡಿತ. ಆದ್ರೆ ಮುಂದಿನ ತಿಂಗಳು ದೀಪಾವಳಿ ಬರುತ್ತಲ್ಲ ಅಣ್ಣ. ಬಂದ್ರೇನು, ನಾವ್ ಯಾರು ಈ ಸತಿ ಪಟಾಕಿ ಹಾರಿಸೋದೇ ಬೇಡ. ಸುಮ್ಮನೆ ದುಡ್ಡನ್ ಸುಟ್ಟು ಯಾಕಮ್ಮ ಹಾಳು ಮಾಡ್ಬೇಕು? ಅದೇನೋ ಸರಿ, ಧಮಾಲ್ ಧಮಾಲ್ ಅಂತ ಶಬ್ದ ಪಕ್ಕದ ಮನೆ ಮಾಡಿದ್ರೇನು, ನಾವು ಮಾಡಿದ್ರೇನು ಎಲ್ಲ ಒಂದೇ. ಹೋಗಿ ಹೋಗಿ, ಪಕ್ಕದ ಮನೆ ಊಟ ಮಾಡ್ದೆ ನಾ ಊಟ ಮಾಡ್ದಂಗಾಗತ್ತೇನೆ.
ಯಾಕಪ್ಪ ರಾಜ ಬೇಡ, ಯಾಕೆ ಸುಮ್ನೆ ದುಡ್ಡನ್ ವೇಸ್ಟ್ ಮಾಡ್ಬೇಕು, ಬೇಡ ಕಣ. ಓ ಅಪ್ಪ ಬರ್ತಾ ಇದಾರೆ, ಬಂದೆ ಅಪ್ಪ. ಏನಪ್ಪ ತಗೋ ತಿಂಗಳ ಸಂಬಳ? ಇದೇನಪ್ಪ ಈ ಸಲ 10 ರೂಪಾಯಿ ಜಾಸ್ತಿ ಇದೆ. ಹೌದು ಇಟ್ಕೋ. ನೋಡ್ರಿ ರವಿ, ನೀವೆಲ್ಲರೂ ಖರ್ಚನ್ನು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇರುವಾಗ ನಾನು ಯಾವ್ದಾದ್ರು ಒಂದು ವಿಧದಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನಿಸ್ತು. ಬಸ್ ಚಾರ್ಜ್ ಅನ್ನು ಮಿಗ್ಸಕ್ಕೆ ನೋಡಿದೆ, ನೀವ್ಯಾರು ಇಷ್ಟಪಡಲಿಲ್ಲ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯನೂ ಮಧ್ಯಾಹ್ನ ಒಂದು ಲೋಟ ಕಾಫಿ ಕುಡಿತಿದ್ದಲ್ಲ ಆಫೀಸ್ನಲ್ಲಿ, ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಅದ್ರಲ್ಲಿ ಮಿಕ್ಕಿರೋದು 10 ರೂಪಾಯಿ. ಇನ್ಮೇಲೆ ನೀನು ನನಗೆ ಖರ್ಚು ಕೊಡುವಾಗಲೂ 10 ರೂಪಾಯಿನ ಕಡಿಮೆನೆ ಕೊಡಪ್ಪ. ಸರಿಯಪ್ಪ. ಅಂದಾಗೆ ಈ ಸಲ ಹಬ್ಬದ ಖರ್ಚಿಗೆ ಹೇಗೆ ಹುಣಿಸ್ಕೊಂಡಿದ್ದೀರಿ? ಪಾ ಈ ಸತಿ ನಾವ್ ಯಾರು ಪಟಾಕಿ ಹೊಡಿಬಾರ್ದು ಅಂತ ತೀರ್ಮಾನಿಸಿದ್ದೇವೆ. ನಿಮಗ್ ಬೇಡದೇ ಇದ್ರು ಹೋಗ್ಲಿ. ಪಾಪ ರಾಜ ಇನ್ನು ಚಿಕ್ಕೋನು, ಅವನೇ ತಕ್ಕೊಡು. ಅವನು ಬೇಡ ಅಂತ ಇದ್ದಾನೆ ಅಲ್ವೇನು? ಸರಿಯಪ್ಪ ಸರಿ, ಹೋಗ್ಲಿ. ಬಟ್ಟೆ ಏನಾದ್ರೂ ಹೊಲಿಸ್ಕೋತಿರೋದು ಇಲ್ವಪ್ಪ? ಈಗ ಯಾಕಪ್ಪ ಬಟ್ಟೆ ಹೋದ ಸಲ ಹೊಲಿಸ್ಕೊಂಡಿರೋದೆ ಗಟ್ಟಿಯಾಗಿದೆ. ನೋ 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 ರವಿ, ದುಡ್ಡು ಉಳಿತಾಯ ಮಾಡೋದು ಅಂತಂದ್ರೆ ಹೊಟ್ಟೆ ಬಟ್ಟೆ ಕಟ್ಟೋದಲ್ಲ ಕಣು. ನಾನು ಖರ್ಚು ಮಾಡ್ದ ಖರ್ಚು ಮಾಡಿ ಉಳಿತಾಯ ಮಾಡಿದ್ರೆ ಅದು ಜಾಣತನ. ನೀವೇ ಹೇಳಿಲ್ವೇನಪ್ಪ ಸಾಲ ಮಾಡಿ ಸುಖ ಪಡಬಾರ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹೌದಪ್ಪ, ಆದ್ರೆ ಸಾಧಾರಣವಾಗಿ ಮನುಷ್ಯ ದಿನಗಟ್ಲೆ ಖರ್ಚಿಗೆ ಹಣ ಒದಗಿಸೋದ್ರಲ್ಲೇ ಇರ್ತಾನೆ ವಿನಃ ಹೊಸ ಬಟ್ಟೆ ಬರೇ ಮಾಡ್ಕೊಳಕ್ಕಾಗ್ಲಿ ಒಂದು ಗಳಿಗೆ ಹಾಯಾಗಿರೋಕ್ಕಾಗ್ಲಿ ಸಾಧ್ಯವಾಗಲ್ಲ. ಅದಕ್ಕೆ ಪೂರ್ವಿಕರು ಬಲಾತ್ಕಾರವಾಗಿ ಆದ್ರೂ ವರ್ಷಕ್ಕೆ ಕೆಲವು ದಿವಸ ಸಿಹಿ ಉಂಡು ಹೊಸ ಬಟ್ಟೆ ಬರೆಗಳನ್ನ ಹಾಕೊಂಡು ಕಷ್ಟಗಳನ್ನೆಲ್ಲ ಮರೆತು ಹಾಯಾಗಿರ್ಲಿಂತ್ಲೇ ಈ ಹಬ್ಬ ಹುಣ್ಣಿಮೆ ಮಾಡಿರೋದು. ಒಂದು ದಿನದ ಸುಖಕ್ಕೋಸ್ಕರ ಖರ್ಚು ಮಾಡಿ ಆಮೇಲೆ 6 ತಿಂಗಳು ಕಷ್ಟ ಪಡ್ಬೇಕಾಗ್ತಲ್ಲಪ್ಪ. ಅಯ್ಯೋ ಹುಚ್ಚಪ್ಪ, ಆ 6 ತಿಂಗಳು ಪಟ್ಟು ಶ್ರಮದ ಸಾರ್ಥಕತೆಯೇ ಆ ಒಂದು ದಿನ ತಿಳ್ಕೊ. ನೀ ಏನು ಯೋಚನೆ ಮಾಡ್ಬೇಡ, ಹೋದರ್ಸ ಜವಳಿ ಅಂಗಡಿ ಲೆಕ್ಕ ತೀರ್ತು. ಪುನಃ ಸಾಲ ಮಾಡಬಹುದು, ಕಂತಿನ ಪ್ರಕಾರ ತೀರಿಸಬಹುದು. ಆದ್ರಿಂದ ತಪ್ಪದೆ ನೀವೆಲ್ಲರೂ ಬಟ್ಟೆ ಹೊರಿಸ್ಕೊಳ್ಳಿ. ಸರಿಯಪ್ಪ, ಆದ್ರೆ ಪಟಾಕಿಗೆ ಮಾತ್ರ ನನ್ನ ಬಲವಂತ ಮಾಡಬೇಡಿ. ಹಣನ ಆ ರೀತಿ ಸುಟ್ಟು ಹಾಕೋದು ನನಗೆ ಇಷ್ಟವಿಲ್ಲಪ್ಪ. ಸರಿ, ನಿನ್ನ ಇಷ್ಟ, ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಏನಂದ್ರೆ ಯಾರ್ದು ಕಾರ್ದ? ನಿನ್ ಸೋದತ್ತೆ ಮಗಳು ಅಳಿಯ ಮಕ್ಕಳ ಸಮೇತ ಬರ್ತಾರಂತೆ. ಯಾವ ಬರ್ತಾರಂತೆ? ದೀಪಾವಳಿಗೆ ಆತನಿಗೇನೋ ಇಂಟರ್ವ್ಯೂ ಇದೆಯಂತೆ. ಹಾಗೆ ಹೆಂಡತಿ ಮಕ್ಕಳಿಗೆ ಚಾಮುಂಡಿ ಬೆಟ್ಟ, ಬೃಂದಾವನ, ನಂಜನಗೂಡು, ಶ್ರೀರಂಗಪಟ್ಟಣ, ಹಳೇಬೀಡು, ಬೇಲೂರು ಇದನ್ನೆಲ್ಲ ತೋರಿಸ್ಕೊಂಡು ಹೋಗೋದಕ್ಕೆ ಎಲ್ಲರನ್ನು ಕರ್ಕೊಂಡ್ ಬರ್ತಾರಂತೆ. ಇದೇನಪ್ಪ ಹೊಸ ಖರ್ಚು? ನಾನೇನಪ್ಪ ಕೇಳ್ತಿ, ನೀನ್ ತಾನೇ ಮನೆಗೆ ಯಜಮಾನ? ಅಯ್ಯೋ ಹುಚ್ಚಪ್ಪ, ಖರ್ಚಾಗುತ್ತೆ ಅಂತ ಹೇಳಿ ನೆಂಟ್ರಿಷ್ಟನ್ನ ಮನೆಗೆ ಬರಬೇಡ ಅಂತ ಹೇಳಕ್ಕಾಗುತ್ತೆ? ನೀಯ ಸಂಸಾರ ಅಂತಂದ್ರೆ ಹೀಗೆ ಯಾವ ಸರ್ ತೂಗಿಸ್ಕೊಂಡು ಹೋಗ್ಬೇಕು. ಏನಾಗಣವ್ರೆ? ನಾಳೆ ನಮ್ಮ ಮನೇಲಿ ನನ್ನ ಮಗಳ ನಿಶ್ಚಿತಾರ್ಥ. ಆಹಾ, ನಿಮ್ ಮಗಳ ಮದುವೆನಾ? ಹೌದು. ತಾವು ದಯವಿಟ್ಟು ಬರ್ಬೇಕು, ತಮ್ಮ ಮನೆಯವನ್ನ ಕರೆಯಕ್ ನಮ್ಮ ಹೆಂಗಸರು ಹೋಗಿದ್ದಾರೆ. ಹಾಗೆ ಥ್ಯಾಂಕ್ ಯು. ನಿಮ್ ಹುಡುಗಿಗೆ ಹಾಡಕ್ ಬರ್ತೀಯೇ? ಓ ಹಾಡ್ತಾಳೆ, ಸಿತಾರ ಬಾರಿಸ್ತಾಳೆ. ಸುಮ್ನಲ್ಲಮ್ಮ, 2000 ರೂಪಾಯಿ. ಏನು ಒಂದ್ ಕಚೇರಿಗೆ? ಪರವಾಗಿಲ್ವೇ. ಚಚ, ನಾವೆಲ್ಲ ಅವಳನ್ನ ಕಚೇರಿ ಮಾಡೋದ್ ಕಳಿಸ್ತೀವಿ. ಮತ್ತೆ ನೀವೇ ಹೇಳಿದ್ರಲ್ಲ 2000 ರೂಪಾಯಿ ಅಂತ. ಓ ಅದೇ, ಅದು ಅವಳ ಸಂಗೀತ ಕಲಿಸೋದಕ್ಕಾದ ಖರ್ಚು. ಓ ಹಾಗೋ. ಮಾಡಿಸ್ಬೇಕು ನಮ್ಮ ಮಾವನವ್ರು ಕಟ್ಟಿಸ್ಕೊಟ್ರು ಮನೆ. ಕೂತ್ಕೊಳ್ಳಿ. ಇವರು ನಮ್ಮ ಆಫೀಸರು. ನಮಸ್ಕಾರ. ಇವರು ನಮ್ಮ ಬೀಗರು, ನಮ್ಮ ಭಾವಿ ಅಳಿಯಂದ್ರು. ನಮಸ್ಕಾರ. ಕೂತ್ಕೊಳ್ಳಿ. ಏನಮ್ಮ ಒಂದು ಹಾಡು ಹೇಳು.
ತುಂಬಾ ಚೆನ್ನಾಗಿ ಹಾಡ್ತೀಯಮ್ಮ. ಪರವಾಗಿಲ್ಲ ಕಣೋ ನಿನ್ ಸೆಲೆಕ್ಷನ್. ಇನ್ನೂ ಚೆನ್ನಾಗಿ ಹಾಡ್ತಾಳೆ, ನೀವಿದ್ದೀರಂತ ಸ್ವಲ್ಪ ನಾಚಿಕೆ. ಏನಮ್ಮ ಹುಡುಗಿ ಮನಸ್ಸಿಗೆ ಒಪ್ಪಿಗೆ ಆಯ್ತೆ? ತುಂಬಾ ಒಪ್ಪಿಗೆ ಆಯ್ತು. ರೋಹಿಣಿ, ನಾವ್ ಈ ತಿಂಗಳು ಎದುರು ನೋಡದೆ ಇದ್ದಿದ್ ಖರ್ಚು ಬಂದ್ಬಿಡ್ತು. ಇನ್ ನಮ್ಮ ಹತ್ರ ಉಳಿದಿರೋದು 3 ರೂಪಾಯಿ 10 ಪೈಸೆ ಮಾತ್ರ. ಮುಂದಿನ ಖರ್ಚಿಗೆ ಏನ್ ಮಾಡೋದು? ಇಲ್ಲ ರಾಜ, ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಖರ್ಚು ಹೆಚ್ಚಾದ್ರೆ ನನ್ನ 1 ಪೈಸೆ ಕೂಡ ಕೇಳ್ಬಾರ್ದು ಅಂತ. ಅವ್ರನ್ನ ನಾನು ಕೇಳೋಲ್ಲ. ಮತ್ತೇನೇ ಮಾಡ್ತೀಯ? ಇನ್ ಉಳಿದಿರೋದು ಒಂದೇ ಮಾರ್ಗ, ನಾನ್ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಆಟ ಆಡ್ತಿದ್ ಬೇಡ, ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ಕೆಲ್ಸಕ್ಕೆ ಸೇರ್ಕೊಂಡು ಸಾಧ್ಯವಾದ ಸಂಪಾದಿಸಿ ಭರ್ತಿ ಮಾಡ್ಬೇಕು. ಅಂತ ಕೆಲ್ಸ ನಿಂಗ್ ಯಾರನ್ನ ಕೊಡ್ತಾರೆ? ಪ್ರಯತ್ನಿಸ್ ನೋಡ್ತೀನಿ. ಹೌದು. ಏನ್ ಬಂದಿದ್ರಿ? ನಿಮ್ ಆಫೀಸ್ ನಲ್ಲಿ ಏನಾದ್ರೂ ಪಾರ್ಟ್ ಟೈಮ್ ಕೆಲಸ ಇದೆಯಾ ಅಂತ ಕೇಳೋಣ ಅಂತ ಬಂದೆ. ಇರಿ, ನಮ್ಮ ಯಜಮಾನ್ ಕೇಳಿ ಹೇಳ್ತೀನಿ. ಹೌದು ಸರ್, ನನ್ ಸ್ಕೂಲಿಂದ ಬಂದ್ಮೇಲೆ 2 ಗಂಟೆ ಕಾಲ ಮಾಡೋ ಅಂತ ಕೆಲಸ ಇದ್ರೆ ಬೇಕು ಸರ್. ಎಲ್ಲ ತನಕ ಓದಿದ್ಯಾ? SLC ಓದ್ತಾ ಇದ್ದೀನಿ ಸರ್. ಸರಿ, ನಾಳೆ ಬಾ, ಯೋಚನೆ ಮಾಡಿ ಹೇಳ್ತೀನಿ. ಆಗ್ಲಿ ಸರ್. ಏನು ನಮ್ ಹುಡುಗ ಕೆಲಸ ಕೇಳಕ್ ಬಂದಿದ್ದೆ? ಹೌದು ಸರ್, ಮನೇಲಿ ಏನಾರ ಹಣದ ತೊಂದ್ರೆ ಇರ್ಬೋದೇನೋ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸರ್. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನನ್ಗೆ ಹೇಳಿ ಕೇಳಿಸಿ ಸರ್, ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ತಗೊಳ್ಳಿ ಸರ್, 2000 ರೂಪಾಯಿ ತಂದೀನಿ. ತಗೊಳ್ಳಿ ಸರ್, 2000 ರೂಪಾಯಿ. ಯಾಕೆ ಸಂಕೋಚ ಪಡ್ತದ್ರಿ? ತಗೊಳ್ಳಿ ಸರ್. ಮಿಸ್ಟರ್, ವಾಟ್ ಇಸ್ ದಿಸ್? ನನಗೆ ಲಂಚ ಕೊಡಕ್ ಬರ್ತೀನಿ. ಶಿವ, ಆ ಮಾತು ಮಾತ್ರ ಹೇಳ್ಬಿಡಿ ಸರ್, ಬೇರೆ ಏನಾದ್ರು ಹೇಳಿ ಸರ್. ಮೊದಲು ದುಡ್ಡು ತಗೊಳ್ಳಿ ಸರ್. ತಗೊಳ್ರಿ, ಮೊದಲು ಅದು ಕೈಗೆ ಇದು ತಗೊಳ್ರಿ. ಇಲ್ಲಿ ಐ ವಿಲ್ ಹ್ಯಾಂಡ್ ಓವರ್ ಟು ದಿ ಪೊಲೀಸ್. ಬರ್ತೀನಿ ಸರ್. ನಿನ್ನ ಮಗ ಬಹಳ ದೊಡ್ಡ ಗುಣಸನ್ ಆಗ್ಬಿಟ್ಟಿದ್ದಾನೆ. ಅವ್ನು ಏನ್ ತಪ್ಪು ಮಾಡ್ದ ಅಂತ ಅವ್ನು ಹೊಡಿತಾ ಇದ್ದಾನೆ. ನಾನು ಏನಪ್ಪ ಮಾಡ್ದೆ? ನನ್ನ ಮಾನ ಮರ್ಯಾದೆ ಬೀದಿಲಿ ಹಾಳಾದಾಗ ಪ್ರಾಣಿಸ್ಬಿಟ್ಟೆ. ಅಂತ ತಪ್ಪು ನಾನೇನು ಮಾಡಿಲ್ಲಪ್ಪ. ಯಾರು ನೀನು ಹೋಗಿ ಶಿವಪ್ಪ ಕೆಲಸ ಕೇಳಿದ್ದು? ಯಾರು ಕೇಳಲಿಲ್ಲಪ್ಪ, ಮನೆ ಕಟ್ಟಿ ದುಡ್ಡು ಸಾಲಲ್ಲ ಅಂತ ನಾನೇ ಕೇಳ್ದೆ. ನನ್ನ ತಪ್ಪ ಅಂತ ತಿಳ್ಕೊಂಡೆ? ಯಾಕೆ ತಮ್ಮ ತರ್ತಿನ ಬಿಡ್ತು ನೀ ಮನೆ? ನಾನೊಬ್ಬ ದೊಡ್ಡವನಿದ್ದೀನಿ ಅಂತ ಮರ್ತೋಯ್ತಾನ ನಿನಗೆ? ನಾನೊಂದು ಮಾತು ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ನಮ್ಗೆ ಹಣ ತೊಂದರೆ ಇದೆ ಅಂತ ನೀವು ಊರಿಗೆಲ್ಲ ಡಂಗೂರು ಹಾಕಿದ್ರೆ ಫಲಿತಾಂಶ ಏನು ಗೊತ್ತೇನು? ಆ ಶಿವಪ್ಪ ಅಂಡ್ ಸನ್ಸ್ ನೆಟ್ಟಿಗೆ ಆಫೀಸಿಗೆ ಬಂದು ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ನನ್ನ ಇಡೀ ಸರ್ವಿಸ್ ನಲ್ಲಿ ಒಂದು ನರಪಿಳೆ ಸಹ ಧೈರ್ಯವಾಗಿ ನನ್ನನ್ನು ಲಂಚ ತಗೊಳ್ಳಿ ಅಂತ ಕೇಳಿರಲಿಲ್ಲ. ಗೊತ್ತೇನು? ಅದ್ರಲ್ಲಿ ನಂದೇನಪ್ಪ ತಪ್ಪು? ನಾನೇದ್ರು ಸುಳ್ಳು ಹೇಳಿದ್ದೀನ ಅಥವಾ ಕಳ್ತನ ಮಾಡಿದ್ದೀನ? ಮನೆ ಖರ್ಚಿಗೆ ದುಡ್ಡು ಸಾಲಲ್ಲ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಿಂದೆ. ಮನೆ ಖರ್ಚು ಹೆಚ್ಚಾಗಿರೋದು ನನಗೂ ಗೊತ್ತಿದೆ ಕಣಯ್ಯ. ಅದಕ್ಕೇನಾದ್ರೂ ಬೇರೆ ಏರ್ಪಾಡು ಮಾಡೋಣ. ಪಾಠ ಓದ್ಕೊಳ್ಳೋ ಹುಡುಗರು ಈಗೆಲ್ಲ ಕಾಲ ಕಳೆ ಕುಡಿದು. ನಾನು ಪಾಠ ಓದೋ ಸಮಯದಲ್ಲಲ್ಲಪ್ಪ, ಆಟ ಆಡೋ ಸಮಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತಿದ್ದೆ. ಆದ್ರೆ ನಿಮ್ಮನ್ನ ಕೇಳ್ದೆ ಹೋಗಿದ್ ತಪ್ಪು, ಒಪ್ಕೋತೀನಿ. ಅಮ್ಮ ಕಾಯಿಲೆ ಬಿದ್ದಿದ್ರಿಂದ, ನೆಂಟ್ರಿಷ್ಟು ಮನೆಗೆ ಬಂದು ಹೋಗಿದ್ರಿಂದ ಮನೆ ಖರ್ಚು ಹೆಚ್ಚಾಯ್ತು. ನಾನು 4 ಕಾಸು ಸಂಪಾದಿಸಿ ಅದನ್ನ ಸರಿ ತುಗ್ಸೋಣ ಅಂತ ನೋಡ್ದೆಪ್ಪ ಅಷ್ಟೇ. ರವಿ, ನನ್ನ ಸಂಬಳದಲ್ಲೇ ಸಂಸಾರ ತೂಗಿಸ್ಬೋದು, ಅದರಲ್ಲೇ ಹಣ ಉಳಿಸ್ಬೋದು. 500 ಚಿಲ್ಲರೆ ಅಂತಂದ್ರೆ ಏನೋ ದೊಡ್ಡ ಗಂಟು, ಅದರಲ್ಲಿ ಅದ್ಭುತ ಸಾಧಿಸ್ಬೋದು ಅಂತ ತಿಳ್ಕೊಂಡೆ.
ನಿನಗೆ ನಿಜಾಂಶ ತಿಳಿಲಿ ಅಂತಲೇ ಈ ಜವಾಬ್ದಾರಿ ವಹಿಸಿದ್ದು. ಈಗಲಾದರೂ ನೀನು ಚೆನ್ನಾಗಿ ಬುದ್ಧಿ ಬಂತ, ಇದುವರೆಗೂ ನೀನು ಸಂಸಾರದ ಭಾರ ವಹಿಸಿದ ಸಾಕು, ಇನ್ನು ಮುಂದೆ ನಾನು ನೋಡ್ಕೋತೀನಿ. ಇಲ್ಲಪ್ಪ, ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಒಪ್ಕೊಂಡಿರೋ 6 ತಿಂಗಳು ನಾನೇ ನಡೆಸ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮ ಇಷ್ಟ ಬಂದಾಗ ಮಾಡಿ. ಆಲ್ ರೈಟ್, ಆದರೆ ನಿನ್ನ ಕೆಲಸಕ್ಕೆ ಸೇರೋ ವಿಷಯ ಮಾತ್ರ ಉಸಿರೆತ್ಕೊಡು. ಇಲ್ಲಪ್ಪ, ಇನ್ಮೇಲಿಂದ ನಿಮ್ಗೆ ಇಷ್ಟು ಇಲ್ಲದ ಕೆಲಸ ನಾನು ಯಾವುದೂ ಮಾಡಲ್ಲ. ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ರವಿ, ತುಂಬಾ ಎತ್ತಿದ್ ಬಿಡ್ತೀನಪ್ಪ. ಏನಿಲ್ಲಪ್ಪ, ನಾನೇ ವಹಿಸಿದ ದೊಡ್ಡ ಜವಾಬ್ದಾರಿನ ನಿರ್ವಹಿಸೋದ್ ಪ್ರಯತ್ನ ಪಟ್ಟ ಆ ನಿರಪರಾಧಿ ಹುಡುಗನ ಮೇಲೆ ಯಾವತ್ತೂ ಇಲ್ಲದ ನಾನು ಕೈ ಮಾಡಿಬಿಟ್ಟು ನನ್ನ ಅಪರಾಧನ ಕ್ಷಮಿಸು ಸ್ವಾಮಿ, ಕ್ಷಮಿಸು. ನೀವ್ ಹೇಳೋದೆಲ್ಲ ಹೇಗ್ರಿ ಸಾಧ್ಯ? ಇದು ಸುಲಭವಾಗಿ ಆಗುವಂತ ಕಾರ್ಯ ಅಲ್ಲ ಕಣ್ರಿ. ನಿಮ್ದು ಮನ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಸಾರ್. ಅಲ್ಲಿ ಕೂತ್ಕೊಡ್ರಪ್ಪ. ಹೋಗ್ಲಪ್ಪ, ನಾನೇನು ನಿಮ್ಗೋಸ್ಕರ ಕಷ್ಟಪಟ್ಟು ಇದನ್ನೆಲ್ಲ ಸರ್ ಮಾಡ್ಕೊಂಡು ಬರ್ತೀನಿ. ನಿನ್ನೆ ಪರ್ಮಿಟ್ ನಿಮಗೆ ಸಿಗುತ್ತೆ, ಸುಖ ನೀವು ಅನುಭವಿಸ್ತೀರಿ. ಇದರಿಂದ ನನಗೇನು ಲಾಭ? ಹಾಗೆ ಹೇಳ್ಬೇಡಿ ಸರ್, ನಮ್ದು ನಿಮ್ದಿಗೆ ನೋಡ್ಕೊಳ್ತಾರೆ. ಅಯ್ಯೋ, ಎಲ್ಲ ಹೀಗೆ ಕಣ್ರಿ ಹೇಳೋದು? ಅದೇ ಹೇಳ್ತಾರಲ್ಲ, ಕೊಳೆ ದಾಟದ ಮೇಲೆ ಅಂಬಿಗನ ಮಿಂಡ ಅಂತ. ಅಷ್ಟೇ ಬಾ. ನಿಮ್ಗೆ ಯಾಕೆ ಸರ್ ಯೋಚನೆ? ನಿಮ್ಗೆ ಏನ್ ಬೇಕೋ ಹೇಳಿ, ನಮ್ದು ಮಾಡ್ಕೊಡ್ತಾರೆ. ನೋಡು, ಆ ಮೆಣಸಿನಕಾಯಿ ಆಫೀಸರ್ ಸಾವತ ಮಾ ಕಷ್ಟ ಇಲ್ಲಿ. ಆ ನಿನ್ ಕೆಲಸ ಆಗ್ಬೇಕು ಅಂದ್ರೆ ಡಬ್ಬಲ್ ಚಾರ್ಜ್ ಕೊಡ್ಬೇಕಾಗ್ತು. ಅಚ್ಛಾ, ನಮ್ದು ಕಬಲ್ ಇದ್ದಾರೆ, ತಗೊಳ್ಳಿ. ಅಚ್ಛಾ ಬರ್ತಾರೆ. ಹಾಗಾದ್ರೆ ಬರ್ತಾ ಇರಪ್ಪ. ಅಚ್ಛಾ ಬರ್ತಾರೆ, ಬರ್ತಾರೆ, ಬೇಗನೆ ಬರ್ತಾರೆ. ನಾನು ಸತ್ಯಾನನ್ನು ಕಾಪಾಡುತ್ತೆ. ಲಕ್ಷ್ಮಣ್, ಬೇಗ ಟ್ರಸ್ಟ್ ಮಾಡ್ಕೊಳ್ಳಿ. ಒಡವೆ ಅಂಗಡಿಗೆ ಹೋಗಿ ಸುಮ್ಮನೆ ಒಂದಿಷ್ಟು ಒಡವೆಗಳನ್ನ ತಂದ್ಬಿಡೋಣ. ಒಡವೆ ತರ ದುಡ್ಡೆಲ್ಲಿದೆ ಅಂತ ಕೇಳಿದ್ಯಲ್ಲ, ನನ್ನ ಸತ್ಯಾನನ್ನು ಕಾಪಾಡುತ್ತೆ ನೋಡಿಲ್ಲಿ. ಮಿಸ್ಟರ್ ನಾಗಣ್ಣ, ನೀನ್ ಲಂಚ ತಗೊಂಡಿದ್ದಕ್ಕಾಗಿ ನಿನ್ನ ಅರೆಸ್ಟ್ ಮಾಡಿದ್ದೇನೆ. ಲಂಚ? ಏನ್ ನಾನ್ ಲಂಚ ತಗೊಂಡಿದ್ದೀನಿ? ಏನ ಅನ್ಯಾಯ ಇದು? ಅಲ್ಲ, ನನಗೆ ಲಂಚ ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ನೋಡ್ದವ್ರು ಯಾರು, ರುಜುವಾತಿ ಏನು? ಇವರೇ ಬನ್ನಿ ಸರ್, ಇಲ್ಲಿ ಇವರೇ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಆಫೀಸರ್. ಎಲ್ಲಿ ಸರ್ ನಿಮ್ ನಿಜರೂಪ ತೋರಿಸಿ. ನೀವೆಲ್ಲ ಸೇರಿ ನನ್ನ ಮೇಲೆ ಅಪರಾಧ ಆರೋಪಿಸ್ತಾ ಇದ್ದೀರಾ? ಹೌದು ಮಿಸ್ಟರ್, ಲಂಚ ತಗೊಂಡಿದ್ದು ಮೊದಲನೇ ತಪ್ಪು, ಅದಿಲ್ಲ ಅಂತ ಸುಳ್ಳು ಸಾಧಿಸ್ತಾ ಇರೋದು ಎರಡನೇ ತಪ್ಪು. ನಿಮ್ಮ ಹತ್ತಿರ ನೋಟ್ಗಳನ್ನೆಲ್ಲ ಪಂಚಾಯತ್ದಾರ್ ಎದುರಿಗೆ ಗುರ್ತು ಮಾಡಿದೆ, ಆದ್ರಿಂದ ಸುಮ್ಮನೆ ತಪ್ಪಿಸ್ಕೊಳ್ಳಿ. ನನ್ನ ಹತ್ರ ಆ ದುಡ್ಡು ಇಲ್ವೇ ಇಲ್ಲ, ಅದ್ ಹ್ಯಾ ರುಜುವಾತ್ ಮಾಡ್ತೀರಿ? ಅದ್ ಹಾಗೆ ಅರೆಸ್ಟ್ ಮಾಡ್ತೀರಾ? ಹೇಗೋ ಎಲೆ, ನಿಮ್ ಕೈನ ಇದೇನಲ್ಲದ್ದೆ ಸುಮ್ಮನೆ ಆದ್ರೆ ಸುಮ್ಮನೆ ಆಗ್ತೀರಾ ಇಲ್ವಾ? ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀವಿ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ. ಎಲ್ಲಿ? ಹೂ, ನಿನ್ನ ಮನೆ ಹಾಳಾಗ, ನಿನ್ನಂಥವರಿಂದಲೇ ನನ್ನಂತ ಹರಿಶ್ಚಂದ್ರ ಹಾಳಾಗೋದು. ಅಯ್ಯೋ ದೇವ್ರಿ, ಮುಂದೆ ಏನ್ ಗತಿ? ಲಕ್ಷ್ಮೋ, ನನ್ನ ಸತ್ಯ ಯಾಕೋ ನನ್ನ ಕಾಪಾಡ್ಲಿಲ್ಲ. ಆಲ್ ರೈಟ್, ಡೋಂಟ್ ವರಿ, ಗೆಸ್ಟ್ ಹೌಸ್ ನಿಂದ ರೆಸ್ಟ್ ತಗೊಂಡು ಬರ್ತೀನಿ.
ಆಮೇಲೆ ನಾನು ಸತ್ಯ ಕಾಪಾಡ್ಕೋತೀನಿ. ಅಮ್ಮ ಅಪ್ಪನ ಯಾಕಮ್ಮ ಪೊಲೀಸ್ ಅವ್ರು ಇಟ್ಕೊಂಡಿದ್ರು? ಅವರು ಲಂಕ ತಗೊಂಡ್ರು ಅಂತ ಕಣೆ, ಅದಕ್ಕೆ ಅವ್ರು ಹೀಗ್ ಮಾಡ್ತಾರೆ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅಮ್ಮ ಅಪ್ಪನ ಯಾಕಮ್ಮ ಹಾಗಂತ್ಯ? ಅವ್ರ ನಂದ್ ಏನ್ ಪ್ರಯೋಜನ? ತಪ್ಪು ಅವ್ರದಲ್ಲಮ್ಮ, ನಮ್ದು. ನಮ್ದೇ ಹ್ಯಾಗೋ? ನಾವೇನ್ ಅವ್ರನ್ನ ಲಂಚ ತಗೊಂತ ಹೇಳಿದ್ವ? ಮುರಳಿ ಹೇಳಿದ್ದು ನಿಜ ಅಮ್ಮ. ನಾವು ಅಪ್ಪನ್ನ ಅದು ಬೇಕು ಇದು ಬೇಕು ಅಂತ ಕಾಡಿಸಿದ್ವಿ. ನಮ್ಮನ್ನ ಸುಖವಾಗಿಟ್ಟಿರ್ಬೇಕು, ನಮ್ಮ ಆಸೆಗಳನ್ನ ಪೂರೈಸ್ಬೇಕು ಅಂತ ಅಪ್ಪ ಪ್ರಯತ್ನ ಪಟ್ರು. ಅದಕ್ಕೆ ಅವ್ರ ಸಂಬಳ ಸಾಕಾಗ್ಲಿಲ್ಲ ಅಂತ ಲಂಚ ತಗೊಂಡಿರ್ಬೇಕು. ನಾವು ಅವ್ರನ್ನ ಕಾಡಿಸ್ತಿದ್ರೆ ಅವ್ರ ಲಂಚನೂ ತಗೊಳ್ತಾ ಇರ್ಲಿಲ್ಲ. ಈಗ ಆಗ್ತಾನೆ ಇರ್ಲಿಲ್ಲ, ತಪ್ಪೇನ ನಂಬ್ದೆ ಅಮ್ಮ. ಹೌದು ಸರ್, ಈ ಕಾಗದ ನೋಡಿ. ಈ ಕಾಗದ ಓದ್ದಾಗ್ಲಿಂದ ನಮ್ಮ ಅಕ್ಕ ಒಂದೇ ಸಮಯ ಅಳ್ತಾ ಇದಾರೆ ಸರ್. ಏನೋ ನೀನು ಮಾಡೋಕ್ಕಾಗಲ್ವೇ? ರುಜುವಾ ಸಮೇತ ಸಿಗಕೊಂಡ ಮೇಲೆ ಯಾರ್ ತಾನೆ ಏನ್ ಮಾಡಕ್ಕಾಗುತ್ತೆ ಪದ್ಮ? ಸರ್ ಹಾಗೆ ಹೇಳ್ಬೇಡಿ ಸರ್, ನಿಮ್ಗೆ ಕಾಲ್ ಬಿಟ್ಟು ಬೇಡ್ಕೊಳ್ತೀನಿ. ನಮ್ಮ ಅಕ್ಕನ ಬಾಳ್ಗೆ ಒಂದ್ ದಾರಿ ತೋರಿಸ್ಕೊಡಿ ಸರ್. ಅಯ್ಯೋ ಪಾಪ, ಈ ಮದುವೆ ನಿಂತೋದ್ರೆ ಆ ಹುಡುಗಿ ಗತಿ ಏನು? ಗೊತ್ತಾಗಿದ್ದು ಮದುವೆ ನಿಂತೋದ್ರೆ ಆಮೇಲೆ ಅವಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನೀವಾದ್ರೂ ಆ ಹುಡುಗನಿಗೆ ಬುದ್ಧಿ ಹೇಳಿ ಅವ್ರ ತಾಯಿ ಮದುವೆಗೆ ಒಪ್ಪು ಹಾಗೆ ಮಾಡಿ. ಸುಮಾ ತುಂಬಾ ಒಳ್ಳೆ ಹುಡುಗಿ, ಅವಳು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಆಗ್ಲೇ ನೋಡೋಣ, ನನ್ನ ಕೈಲ ಪ್ರಯತ್ನ ಮಾಡ್ತೇನೆ. ಬಾ, ನೀನ್ ಯೋಚನೆ ಮಾಡ್ಬೇಡ. ತಾವು ಹೇಳ್ತಾ ಇರೋದು ನಿಜ ಶ್ರೀನಾಥ್ರೆ, ಆದ್ರೆ ನಮ್ ವಿಚಾರನೂ ಸ್ವಲ್ಪ ಯೋಚನೆ ಮಾಡೋದು. ನಮ್ ಮನೆ ತಂದೆಯಲ್ಲೆಲ್ಲ ಸ್ಥಿತಿವಂತೆ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು, ಗೌರವವನ್ನು ಸಂಪಾದನೆ ಮಾಡಿರೋರು. ಹೀಗಿರೋವಾಗ ಇಂಥ ಒಂದು ಸಂಬಂಧನ ಬೆಳೆಸಿದ್ರೆ ಜನ ಆಡ್ಕೊಂಡು ನಗೋದಿಲ್ವೇ ಹೇಳಿ? ಜನದ ಬಾಯಿ ಹೆದರಿ ಪಾಪ ಹುಡುಗಿ ಬಾಯಿ ಮಣ್ಣಾಕೋದು ನ್ಯಾಯವೇ? ನೀವು ಈ ಮದುವೆ ನಿಲ್ಲಿಸ್ಬಿಟ್ರೆ ಹುಡುಗಿ ಗತಿ ಏನು? ನಿಮ್ ಹುಡುಗ ಹುಡುಗಿನ ಪ್ರೀತಿಸ್ತಾನೆ, ಹುಡುಗಿ ನಿಮ್ ಮಗನ್ ಪ್ರೀತಿಸ್ತಾನೆ, ಇಬ್ರು ಅನ್ಯೋನ್ಯ ಬಾಳೋದು ಮುಖ್ಯ ಅಲ್ವೇ? ಅದ್ ಬಿಟ್ಬಿಟ್ಟು ಈ ಕಾರಣಕ್ಕೋಸ್ಕರವಾಗಿ ಅವರಿಬ್ರು ಹೃದಯ ಒಡೆಯೋದು ನ್ಯಾಯವೇ? ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಈಗಲೂ ಆ ಹೆಣ್ಮಗನ ನಿಮ್ ಮನೆಗೆ ತಂದ್ಕೋಬಹುದು. ನಿಮಗ ಆ ಮನೆ ಸಂಬಂಧ ಬೇಡ ಅನ್ನೋ ಹಾಗಿದ್ರೆ ಬಿಡ್ಬಿಡಿ, ಆ ಮನೆಯವ್ರ ಜೊತೆಲಿ ವ್ಯವಹಾರವೇ ಬೇಡ. ದೊಡ್ಡ ಮನಸ್ಸು ಮಾಡಿ ಹೇಗೋ ಈ ಮದುವೆ ನಡೆಯುವ ಹಾಗೆ ಮಾಡಿ, ದಯವಿಟ್ಟು ಇಲ್ಲ ಅನ್ಬೇಡ. ಅವರಿಷ್ಟು ಹೇಳಿದ್ಮೇಲೆ ಇನ್ನೇನಮ್ಮ ವ್ಯವಸ್ಥೆ ಮಾಡ್ತೀಯ? ಒಪ್ಪಮ್ಮ ಸರಿ. ಏನೋ ತಾವು ಹಿರಿಯರು, ಇಷ್ಟು ದೂರ ಹೇಳ್ತಾ ಇದ್ದೀರಲ್ಲ ಅಂತ ಒಪ್ಕೋಬೇಕಾಗಿದೆ. ಆದ್ರೆ ಒಂದ್ ಷರತ್ತು, ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ಬೇಕಾದ್ರೆ ಆ ಮನೆಯನ್ನ ಸಂಪೂರ್ಣವಾಗಿ ಮರ್ತು ಬಿಡ್ಬೇಕು. ಹಾಗಾದ್ರೆ ಆಗ್ಲಿ. ನೀವ್ ಆ ಮಾತು ಹೇಳ್ಬೇಕಾದೇ ಇಲ್ಲಮ್ಮ. ಹುಡುಗಿ ಮದುವೆ ಆದ ಮೇಲೆ ನಿಮ್ಮನೆಯೊಳಾಗ್ತಾಳೆ ವಿನಃ ಆ ಮನೆಯೊಳಾಗೋಕ್ ಸಾಧ್ಯವೆ? ಹೇಗೋ ಮದುವೆ ಮುಗಿಸಿ ಆ ಮಗುನ ಮನೆ ಕರ್ಕೊಂಡ್ಬಿ. ಅಮ್ಮ, ನಮ್ ಸ್ಕೂಲಲ್ಲಿ ಡ್ರಾಮಾ ಕಾಂಪಿಟೇಷನ್ ಇದೆ, ಹೋಗ್ಬಿಡ್ತೀನಮ್ಮ. ಹೋಗ್ಬಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ ನೋಡು, ಚೆನ್ನಾಗ್ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕು. ಆಗ್ಲಮ್ಮ. ಅಮ್ಮ ನಾನ್ ಬರಕ್ ತಡವಾಗ್ಬೋದು, 5 ಗಂಟೆ ಸರಿಯಾಗಿ ಔಷಧಿ ತಗೋ, 5 ನಿಮಿಷ ಬಿಟ್ಬಿಟ್ಟು ಟ್ಯಾಬ್ಲೆಟ್ ತಗೋ. ರೋಹಿಣಿ ಅಮ್ಮ ಮರ್ತು ನೀನ್ ಮರಿಬೇಡ. ಬರ್ತೀನಮ್ಮ. ನೀನ್ ಬಂದ್ರೆ ಅಮ್ಮನ್ ನೋಡ್ಕೊಡೋರು ಯಾರೇ? ಥ್ಯಾಂಕ್ ಯು. ಇಂದಿನ ನಾಟಕ ಗಂಡು ಗೊಡಲಿ. ಹೋಗಿದ್ದು ಗಂಡು ಕೊಳಲಿಯ ಗಂಡ ಸಿಯುವುದು ಕೋಳಿಯನಗು. ಇಂದಿದೆ ಮಸದದ್ದು ನನ್ನದು, ಇರೋ ಇವಳ ಒಳೆಯಾಗಬೇಕು. ಓಕೆ. ಚಿರಂಜೀವಿ ಆಗು ಕಂದ, ಚಿರನಾಗು. ತಾಯಿ ಬನ್ನಿ. ರೇಣುಕಾ ಮುಡಿಪಿದುದು ಅದೇಕೆಂದು ತಿಳಿಯಲು ಆಸಿಪೆಯ? ದತ್ತಾವಧಾನ ನಾನು, ಹೊತ್ತು ಹುಟ್ಟುವ ವೇಳೆಗಿಲ್ಲಿ
ಹೂ ಕೊಯ್ಯಲಿಕ್ಕೆ ರೇಣುಕ ಹೊರ ಹೊರಟು ಅಂತವರ ದರಿದ್ರನ ಅರ್ಜುನನು ಸರಹದಲ ಕೇಳಿಗಳನ್ನು ಆಡುವುದ ಕಂಡನಲ್ಲಿ ಕಾರ್ತ ವೀರನ ಕಂಡು ಜವರೆಯಾದಳು ಮನದಿ ವೀರ್ಯ ಅವನ ಆವಳಿಯು ಹೆಚ್ಚಿರುವುದು ಅಡಗಿಸಲೇಬೇಕು ಭಾರ್ಗವ ಅವನದಿ ಮಾಹಿಷ್ಮತಿ ಅವನದಿ ಆಶ್ರಮ ಹಾಲಲದ್ದುವನವನೆ ನೀರಲದ್ದುವನವನೆ ಈ ದಾಸರಿಂದ ನಮಗೆ ಉದ್ಧಾರವಿಲ್ಲವೇನು ಮನೆ ಮಠವ ಆಪ್ತರನ್ನು ಇದರಿಂದ ಉಳಿಸಲಿಕ್ಕೆ ಹರಡುವುದು ಸೈರನೆ ಇರುವುದೊಂದೇ ಕೊಡಲಿ ದುಡುಕದಿರು ಭಾರ್ಗವ ಅರ್ಜುನನಿಗೆ ಗಣಿಯುಂಟು ಮಾಹಿಷ್ಮತಿಯ ಕೋಟೆ ಕೊತ್ತಲೆ ಉಂಟು ಸೈನ್ಯ ಸಜ್ಜಿತ ಸಾರ್ವಭೌಮನ ಎದುರಿನ ಗೊಬ್ಬ ನೀನೊಬ್ಬ ನೇಗಯ್ಯಬಲ್ಲೆ ನಮಗೇನು ಕಚ್ಚಿಲ್ಲದಿಲ್ಲ ಮಾಹಿಷ್ಮತಿಯ ಕೋಟೆ ಕೊತ್ತಲಗಳೇನಕ್ಕ ರಸವುಗಲಿ ಅಜಲ ಗುಂಡಿಗೆ ಉಗಲಿ ಮುರಹರನ ಬಸಿದ ಒಂದಾವರಿಯ ಒಕ್ಕರು ಈ ರೌದ್ರ ಗಂಡು ಕೊಡಲಿಯ ಮನೆಯವಗೆ ತೋರಿಸದ ಬಿಡುವನೆ ಕೈಯಲ್ಲಿರ ಕೊಡಲಿ ಸಮರ ರಂಗದ ನಾನು ಪ್ರಳಯ ಕೋಲಾನಣಂ ಹೇರಣಿಸಬೇಡಾರ್ಯ ಹೊಸರಕುತ ಹೊಲವರಿಯೇ ಉರುಕಿನಿಂದೊಲವನಲ್ಲ ಕಲ್ಲು ಕಣ್ಣೀರಿಡುವ ನಾಡ ಸಂಕಟ ಕಂಡು ನನ್ನದೆಯಲುತ್ತಿರುವ ಬೇಗೆಯನ್ನು ಬಲ್ಲಿರ ನವಿರಿನ ಕೂರುತಿಯು ತೂಗುತ್ತಿದ ಮೇಲೆ ಯಾವ ಗಳಿಗೆ ಎಲ್ಲಿ ಬೀಳುವುದು ಹೇಳುವರಾರು ಆರ್ಯ ಬಿಲ್ಗೊಡಲಿ ಹಿಡಿದಬೇಕೆ ಹೆಸರ ಬಿಲ್ಗಾರಿಕೆಗೆ ಕಂಡುಗೊಡಲಿಯು ನಮ್ಮ ಭುಜಕ್ಕೆ ಭೂಷಣವೆಂದು ಧರ್ಮ ನಮ್ಮಲ್ಲಿರಲು ದೈವ ಬಲ ಉಂಟಮಗೆ ದೈವ ಬಲ ಒದಗಿರು ಕೆಲವು ಸಿದ್ಧವು ನಮಗೆ ಕದನ ಘೋರವು ರಾಮ ಭೀಷ್ಮವಿದು ಸಂಗ್ರಾಮಂ ಸಮರ ಮಾರಿಯ ಸಂಘ ಒಮ್ಮೆ ಮಾಡಿದಾರಾಯ್ತು ಎಂದೆಂದು ಮವಳು ಬಿಡಳು ಶಕ್ತಿ ಇದ್ದರೂ ಕೂಡ ಯುಕ್ತಿಯೊಂದನೆ ಹೂಡಿ ಹನಿರಕ್ತ ಚೆಲ್ಲದೆಯ ಗೆಲ್ಲುವನೇ ಮಾನ್ಯನ ದೇವನಿತ್ಯುದನೆಲ್ಲವನ್ನು ಅನುಭವಿಸಬೇಕು ಆದರೆ ಈ ಮನುಜರ ಅನ್ಯಾಯಗಳ ಸಹಿತ ಹಣವಲ್ಲ ರಕ್ತ ಹರಿದರೂ ಸಮನೆ ಹರಿಯದಿದ್ದರೂ ಸಮನೆ ಅಪ್ಪುದಪ್ಪುದು ಕಂದ ಪಾಪಿ ಕೇಳಿದ ಮಾರು ಪಾಶವನ್ನು ಕೊಡಲವನು ತಾನಾಗಿ ಸಾಯುವನು ದಯಿಸು ಸೈರಿಪುದು ಸೈರಿಪುದು ಎಲಿತು ಕಾಲ ಕೇಳಾರ್ಯ ಅರ್ಜುನನ ಮನ್ನಿಸುವೆ ನಿನ್ನೊಂದು ಸೂಳು ಆ ಬಳಿಕ ನಿಮ್ಮ ನುಡಿ ಠಾಟ ಢಾಡಣವನಗೆ ಮನ ರೋಸಿ ಮನ ಹೇಸಿ ಸೈರಣೆಯು ಸೆಹುದಿವುದು ಸ್ವಾತಂತ್ರ್ಯವೆಂಬುಸಿರು ಉಸಿರಾಡಲೆಡೆ ಇಲ್ಲ ಅದಿರಲಿ ಭಾರ್ಗವ ನುಡಿಗೆ ನಡೆಸಿದ ನೀನು ನಿನಗೆ ಮೆಚ್ಚಿದ ನಾನು ವರವಾವುದೆರವೆ ಆರ್ಯ ದೋಷ ನಿರ್ಮುಕ್ತಳೇ ಮಾತೆ ಪಾವನಳು ಕೊಡಲಿ ಕಡಿತದ ಜೊತೆಗೆ ಹೋಯ್ತವಳ ದೋಷ ಹಾಗಿದ್ದರ ಅವಳ ಬದುಕಿಸಬೇಕು ಕೃಪೆ ತೋರಿ ನಲ್ಲವರ ವಂ ಕೇಳಿದೆ ಅಂತ್ಯಕ್ಕೆ ನೀ ನಿಶ್ಚಯಂತ ಅವಳ ನೆಚ್ಚರಿಸುವ ಬಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಗಂಗಾಧರಪ್ಪನವರು ನಾಟಕ ಸ್ಪರ್ಧೆಯ ಫಲಿತಾಂಶಗಳನ್ನು ತಿಳಿಸ್ತಾರೆ ಉತ್ತಮ ನಟ ಇದೇ ನಾಟಕದಲ್ಲಿ ಭಾರ್ಗವನ ಪಾತ್ರವನ್ನ ಅತ್ಯುತ್ತಮವಾಗಿ ಅಭಿನಯಿಸಿದ ಕುಮಾರ ರವಿ ಏನಪ್ಪ ನಮ್ ಸ್ಕೂಲ್ ಡ್ರಾಮಾ ಕಾಂಪಿಟೇಷನ್ ನನಗೆ ಫಸ್ಟ್ ಪ್ರೈಜ್ ಅಮ್ಮ ಹೌದೇನಪ್ಪ ತುಂಬಾ ಸಂತೋಷ ನನ್ ಗೊತ್ತಿತ್ತು ನಿನಗೆ ಬರುತ್ತೆ ಅಂತ ನೀನ್ ಮಾಡಿದ್ರೆ ನಿನ್ಗೂ ಬರತ್ತ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬಂದ ಏನೇ ಡಾಕ್ಟರ್ ಬಂದಿದ್ರು ಅಮ್ಮನ್ಗೆ ಟಾನಿಕ್ ಮಾತ್ರೆಗಳನ್ನ ದಿನಾಗ್ಲೂ ತಪ್ಪದೆ ಕೊಡ್ಬೇಕಂತೆ ಏನನ್ನ ಯೋಚಿಸ್ತಾ ಇದ್ಯಾ ಏನಿಲ್ಲ ನಮ್ ಸ್ಕೂಲ್ ಅವ್ರು ಕೊಡೋ ಪ್ರೈಜನ್ನ ಪುಸ್ತಕ ಕೊಡೋ ಬದಲು 50 ರೂಪಾಯಿ ಕ್ಯಾಶ್ ಆಗಿ ಕೊಟ್ಟಿದ್ರೆ ನಮ್ಗೆ ಈ ಸಮಯದಲ್ಲಿ ಎಷ್ಟು ಉಪಯೋಗ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಇಂಥ ಸಮಯದಲ್ಲಿ ನೀವು ನನಗೆ ಕೊಡೋ ಪ್ರೈಜನ್ನ ಹಣದ ರೂಪದಲ್ಲಿ ಕೊಟ್ರೆ ನೀವು ನನಗೆ ತುಂಬಾ ಉಪಕಾರ ಮಾಡ್ದಾಗತ್ತೆ ರವಿ ನಿನ್ ಸಮಸ್ಯೆಗಳೆಲ್ಲ ನನಗೆ ಅರ್ಥವಾಗುತ್ತೆ ಆದ್ರೆ ನಾನು ಯಾವುದಕ್ಕೂ ಸ್ಕೂಲಿನ ಸಮಿತಿ ಅಧ್ಯಕ್ಷರನ್ನ ವಿಚಾರಿಸದೆ ನಾನು ಏನು ಮಾಡೋ ಹಾಗಿಲ್ಲ
ಏನು ವಿಚಾರಿಸಬೇಕಾಗಿ ದಟ್ ಇಸ್ ಗ್ರಾಂಟ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಯಾವಾಗ ಬಂದ್ರಿ ಸರ್? ಆಗ್ಲೇ ಬಂದ್ರಿ. ಈ ಹುಡುಗ ನಿಮ್ಮ ಹತ್ರ ಹೇಳ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿದೆ. ಸಾಧಾರಣವಾಗಿ ಹುಡುಗರ ಕೈಗೆ ಹಣ ಕೊಟ್ರೆ ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಪುಸ್ತಕವಾಗಿ ಕೊಡೋದನ್ನ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ಸಣ್ಣ ವಯಸ್ಸಿನಲ್ಲಿ ಇಡೀ ಸಂಸಾರನೇ ತನ್ನ ಮೇಲೆ ಹೊತ್ಕೊಂಡಿರೋ ನಮ್ಮ ರವಿಗೆ ಬಹುಮಾನನ ನಗದಾಗಿ ಕೊಡೋದ್ರಲ್ಲಿ ಏನ್ ಆಕ್ಷೇಪಣೆ ಇದೆ? ಈ ಹುಡುಗ ಒಂದು ಸಂಸಾರದ ಜವಾಬ್ದಾರಿಯನ್ನೇ ತನ್ನ ಪುಟ್ಟ ಹೆಗಲ ಮೇಲೆ ಹೊತ್ಕೊಂಡಿದ್ದಾನೆ ಅಂದ್ರೆ ನಿಜವಾಗಿಯೂ ಅಭಿಮಾನ ಪಡೋ ಅಂತ ವಿಷಯ. ಈ ಹುಡುಗ ನಮ್ಮ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆಗಿರೋದಕ್ಕೆ ನಾವು ನಿಜವಾಗಿಯೂ ಹೆಮ್ಮೆ ಪಡ್ತೀವಿ. ನಿನ್ನ ಬಹುಮಾನದ 50 ರೂಪಾಯಿ ಜೊತೆಗೆ ನನ್ನ ಸ್ವಂತ ಹಣ 50 ರೂಪಾಯಿ ಸೇರಿಸಿ ನಿನಗೆ ಒಟ್ಟು 100 ರೂಪಾಯಿ ಕೊಡ್ತಾ ಇದ್ದೀನಿ. ತಗೋಪ್ಪ, ಇದನ್ನು ನಾನು ನಿನಗೆ ಧರ್ಮಾರ್ಥವಾಗಿ ಕೊಡ್ತಿದ್ದೀನಿ ಅಂತ ತಿಳ್ಕೊಬೇಡ. ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ನಿನ್ನ ಆದರ್ಶನ ಎತ್ತಿ ತೋರಿಸೋದಕ್ಕೋಸ್ಕರ ನಾನು ಕೊಡ್ತಾ ಇರೋ ಸ್ಪೆಷಲ್ ಪ್ರೈಸ್ ಅಂತ ತಿಳ್ಕೊ. ತಗೋಪ್ಪ. ತಗೋ ರವಿ, ಅವ್ರು ಕೊಡ್ತಾ ಇರೋ ಬೇಡ ಅಂತ. ಉಪಕಾರ ನಾನು ಎಂದಿಗೂ ಮರೆಯಲ್ಲ ಸರ್. ವಿಶ್ ಆಲ್ ದ ಬೆಸ್ಟ್ ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ, ಇಲ್ಲಿ ನೋಡಮ್ಮ. ಇದನ್ನ ಏನೋ ಇದು 100 ರೂಪಾಯಿ ನೋಟು. ಎಲ್ಲಿದು ಅಮ್ಮ? ನಮ್ಮ ಸ್ಕೂಲ್ನ ನನಗೆ ಪ್ರೈಸ್ ಬಂದಿತ್ತಲ್ಲಮ್ಮ, ಅದನ್ನ 50 ರೂಪಾಯಿ ಕ್ಯಾಶ್ ಹಾಕೊಟ್ರು. ಜೊತೆಗೆ ನಮ್ಮ ಸ್ಕೂಲ್ ಪರ್ಸೆಂಟ್ ಸಂತೋಷ ಪಟ್ಟು 250 ರೂಪಾಯಿ ಸೇರಿಸ್ಕೊಟ್ಟಮ್ಮ. ಹಾಗೇನು, ತುಂಬಾ ಸಂತೋಷ. ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಪ್ಪ. ನೀನೇ ನನ್ನ ದೇವರಮ್ಮ. ನನ್ನ ಕಂದ, ದೇವ್ರ ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ದೇವ್ರ ನಿನ್ ಚೆನ್ನಾಗಿಟ್ಟಿರ. I am really proud of you, my son. ನೀ 100 ರೂಪಾಯಿ ಕೊಟ್ಟೆ. ಇದು ಈ ತಿಂಗಳ ಸಂಬಳ 512 ರೂಪಾಯಿ. ಈ 100 ರೂಪಾಯಿ ಇಟ್ಕೋ. ಇದು ಕೊನೆ ತಿಂಗಳು, ಯಾವ ತೊಂದರೆ ಇಲ್ಲದೆ ಸಂಸಾರ ನಿರ್ವಹಿಸಿ ಒಳ್ಳೆ ಹೆಸರು ತಗೊಂಡ್ಬಿಡ್ತೀವಿ ಒಟ್ಟಿನಲ್ಲಿ. ವೆರಿ ಗುಡ್, ವೆರಿ ಗುಡ್. ನಂಬಿಕೆ ಏನೋ ಬಾಬಿ, ಏನಾಯ್ತು? ಯಾಕೋ ಎಲ್ಲ ಹೇಳ್ತೀನಿ ಬಾಮ್ಮ. ಏನಾಯ್ತಪ್ಪ? ಯಾಕಪ್ಪ, ಏನಾಯ್ತು? ಏನಪ್ಪ, ನಾನು ಸೈಕಲ್ ಅಲ್ಲಿ ಬರ್ತಾ ಇದ್ದೆ, ಇದೊಬ್ಬ ಸೈಕಲ್ ನಾನು ಬಂದು ಡಿಕ್ಕಿ ಹೊಡೆದು ಬಿಟ್ಟ. ಅಯ್ಯೋ, ನಾನು ಕೆಳಗ್ ಬಿದ್ದೆ, ಸೈಕಲ್ ಕಟ್ಟು ಹೋಯ್ತು, ರೇಡಿಯೋನು ಹೊಡೆದೋಯ್ತು, ಎರಡನ್ನ ರಿಪೇರಿ ಕೊಟ್ಟು ಬಂದ್ಬಿಟ್ಟೆಮ್ಮ. ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟಮ್ಮ. ಅಮ್ಮ, ನಿನ್ ಪುಣ್ಯ ನಾನು ಬದುಕಿದೆ. 150 ರೂಪಾಯಿ ಬೇಕಮ್ಮ, ಸೈಕಲ್, ರೇಡಿಯೋ ರಿಪೇರಿ ಚಾರ್ಜು. ಏನು 150 ರೂಪಾಯಿ? ಇಲ್ಲಿ ನೋಡು, ಇನ್ಮೇಲೆ ಏನಿದ್ರು ದುಡ್ಡಿನ ವಿಚಾರ ನನ್ನ ಹತ್ರ ಎತ್ಬೇಡ. ಏನಿದ್ರು ನಿಮ್ಮ ಅಪ್ಪನ ಕೇಳ್ಕೊ. ಅಯ್ಯೋ, ನೀನು ಈಗ ಹೇಳಿದ್ರು ನನ್ ಗತಿ ಏನಮ್ಮ? ನೀನೇ ಹಣ ಕೊಡ್ಬೇಕಮ್ಮ, ಅಪ್ಪ ಹೇಳಿ ಕೊಡ್ತಾರಮ್ಮ. ಏನೋ ದುಡ್ಡು ಕೇಳ್ತಾ ಇದೀಯಾ? ಅದೇ, ಸೈಕಲ್ ರೇಡಿಯೋ ರಿಪೇರಿ ಕೊಟ್ಟಿದ್ದಾನಂತೆ, ಅದಕ್ಕೆ. ರಿಪೇರಿ ಕೊಟ್ಟಿದ್ದಾನಂತ? ಶುದ್ಧ ಸುಳ್ಳು.
ಏ ನಿನ್ನ ಮುದ್ದು ಮಗನ ವಿಚಾರ ನಿನ್ಗೇನೆ ಗೊತ್ತು? ಅವನ ವಿಚಾರ ಈಗೀಗ ನನಗೆ ಗೊತ್ತಾಗ್ತಾ ಇದೆ. ನೀನು ಅವನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವನ ಸರ್ವನಾಶಕ್ಕೆ ನೀನೇ ಕಾರಣ ಆಗ್ತಾ ಇದೀಯ. ನಿಮ್ ದುಡ್ಡೇನು ಖರ್ಚು ಮಾಡ್ತಾ ಇಲ್ವಲ್ಲ, ನಮ್ಮಪ್ಪರ ಮನೆ ದುಡ್ಡು ತಾನೇ ಅವನು ಖರ್ಚು ಮಾಡ್ತಾ ಇರೋದು, ಇದರಿಂದ ನಿಮ್ಗೇನು ನಷ್ಟ? ಲೇ ನಮಗ ಆಗ್ತಾ ಇರೋದು ದುಡ್ಡಿನ ನಷ್ಟ ಅಲ್ಲ ಕಣೆ, ನಮ್ಮ ವಂಶಕ್ಕಿರೋ ಒಬ್ಬನೇ ಒಬ್ಬ ಮಗ ಅವನು ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಅದು ನಮಗಾಗ್ತಾ ಇರೋ ನಿಜವಾದ ನಷ್ಟ. ಇವತ್ತು ದುಡ್ಡು ಕಳೆದು ಹೋದ್ರೆ ನಾಳೆ ಅದನ್ನು ಸಂಪಾದಿಸಬಹುದು, ಆದರೆ ಅವನ ಭವಿಷ್ಯ ಹಾಳಾದರೆ ಅದನ್ನು ಸರಿ ಮಾಡೋಕ್ಕಾಗುತ್ತೇನೆ. ನೋಡು ಇವತ್ತೇ ಹೇಳಿದ್ದೀನಿ ಜಾಗ್ರತೆ, ನನ್ನ ಅನುಮತಿ ಇಲ್ಲದೆ ನೀನೇನಾದರೂ ಅವನಿಗೆ ದುಡ್ಡು ಕೊಟ್ಟಿಯೋ ನಿನ್ನ ಕೈ ಕಾಲು ಮುಳ್ಳು ಹಾಕ್ಬಿಡ್ತೀನಿ. ಎಲ್ಲಿ ನಿನ್ನ ಬೀರು ಬೀರು ಕೇಳ್ಕೊಡು. ಕೊಡ್ತೀಯ ಇಲ್ವಾ? ಕೊಡ್ತೀನಿ. ಇದು ನಿನ್ನ ಹತ್ರ ಇದ್ರೆ ತಾನೆ ಅವನು ನಿನ್ನ ಆಟ ಆಡ್ಸೋದು. ಏ ಗೋಪಿ ಬರಲಿ, ಈ ಹಣ್ಣು ತೊಗೊಂಡೋಗಿ ನಿಮ್ಮ ಅತ್ತೆ ಮನೆ ಕೊಟ್ಬಿಟ್ರ, ನಮ್ಮ ತೋಟದಿಂದ ಬಂದಿದ್ದು ಅಂತ ಹೇಳು. ಅಪ್ಪ ಮೈ ಕೈಯೆಲ್ಲ ನೋವಾಗ್ತಾ ಇದೆ, ಸೈಕಲ್ ತಗೊಂಡು ಹೋಗೋದಕ್ಕೆ 150 ರೂಪಾಯಿ ಕೊಡಿ, ಬಿಡಿಸ್ಕೊಂಡು ಹಾಗೆ ಕೊಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ, ನೀನ್ ಹೇಳ್ತಾ ಇರೋ ಸುಳ್ಳು ನಿಜ ವಿಚಾರ ಮಾಡಿ ಕೊಡೋದು ತಗೋ. ಹೋಗೋದಪ್ಪ ತಾಂಗ ಮಾಡ್ಕೊಂಡ್ರ ತಗೊಂಡು ನೀನಿಟ್ಕೊಮ್ಮ, ನಾನು ಹೋಗಲ್ಲ. ಅಯ್ಯೋ ಹಾಗಂದ್ಬಿಡಪ್ಪ, ನಿಮ್ಮಪ್ಪರಿಗೆ ಇನ್ನೂ ಸಿಟ್ಟು ಬರುತ್ತೆ, ಹೋಗಿ ಕೊಟ್ಟುಬಿಟ್ಟು ಬಾ, ನಾಳೆ ಅವ್ರಿಗೆ ಸಮಾಧಾನ ಮಾಡಿ ಹಣ ಇಸ್ಕೊಡ್ತೀನಿ. ಖಂಡಿತವಾಗಲು ಖಂಡಿತವಾಗಲು ಪ್ರಾಮಿಸ್ ಪ್ರಾಮಿಸ್. ದಾರಿಲಿ ಜಾಗ್ರತೆ ನೋಡ್ಕೊಂಡು ಹೋಗು, ಮೆಲ್ಲಕ್ಕೆ ಹೋಗಪ್ಪ. ನಮ್ಗೆ ಈ ತಿಂಗಳು ಹೆಚ್ಚಿನ ಖರ್ಚೇನು ಬರದೇ ಇದ್ರೆ ನನಗೆ ಪ್ರೈಸ್ ಬಂದು ದುಡ್ಡು ಸರಿ ಸುಮಾರು 50 ಅಥವಾ 60 ರೂಪಾಯಿ ನಿಡ್ಬಹುದು. ಅಷ್ಟರಲ್ಲೇ ಆತರ ಹಂಗೆ ಏನಾಯ್ತು ಪದ್ಮ? ಪದ್ಮ 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 ಏನಾಯ್ತು ಪದ್ಮ ಏನಾಯ್ತು? ಹೇಳು ಮೇಲೆ. ಏನೇನಾಗಿಲ್ಲ, ಕಾಯಿಲೆಯಿಂದ ಇನ್ನು ಪೂರ್ತಿ ಚೇತರಿಸ್ಕೊಂಡಿಲ್ಲ, ಅದೆಲ್ಲ ಕಷ್ಟವಾದ ಕೆಲಸಗಳು ಮಾಡೋ ಪ್ರಾರಂಭಿಸ್ಬಿಟ್ಟೆ. ನನ್ವರೆಗೂ ಹೇಳ್ಬಾರ್ದಾಗಿತ್ತೆ. ಏನಿಲ್ಲ ಅಂದ್ರೆ ಚೆನ್ನಾಗಿದ್ದೀನಿ. ಸಾ ಸುಂದರ್ ಇನ್ಮೇಲೆ ನಿನ್ ಕಾಯಿಲೆ ವಾಸಿಯವರೆಗೂ ನಾವು ಹೇಳಿದಷ್ಟು ಕೆಲಸ ಮಾಡು. ಹೋಗು ಬಟ್ಟೆ ಬದಲಾಯಿಸು. ಗೊತ್ತಿಲ್ಲ, ಮರೆತು ಬೇರೆ ಎಲ್ಲಾದ್ರೂ ಇಟ್ಟಿದ್ದೀನಿ ನೋಡ್ದೇನೋ? ಇಲ್ಲಪ್ಪ ಎಲ್ಲ ಇದ್ರಲ್ಲೇ ಇಟ್ಟಿದ್ದೆಪ್ಪ. ಬೀರು ಬೀಗ ಹಾಕಿದ್ದೇನೋ? ಹಾಕಿದ್ದೆಪ್ಪ. ಅಪ್ಪ ನಿನ್ನೆ ಅಮ್ಮ ಬಿದ್ದಿದ್ದಾಗ ಅವನ್ ಬೀಗ ಹತ್ತೆ ಹಾಗೆ ಬಂದಿದ್ದಪ್ಪ, ಆಮೇಲೆ ಬಂದ್ ಬೀಗ ಹತ್ತ. ಹೌದಪ್ಪ ಈ ಜ್ಞಾಪಕ ಬರ್ತಾ ಇದೆ. ಬೀಗ ಹಾಕ ಮುಂಚೆ ದುಡ್ಡು ಇಟ್ಟೆಲ್ಲ ನೋಡ್ದೆ ನೀನು? ಇಲ್ಲಪ್ಪ. ಹಾಗಾದ್ರೆ ಅಷ್ಟೊಳಗೆ ಯಾರಾದ್ರೂ? ಹೌದಪ್ಪ ಯಾರೋ ಕದ್ಬಿಟ್ಟಿದಾರಪ್ಪ ಕದ್ಬಿಟ್ಟಿದ್ದಾರೆ. ಯಾರೋ ಕದೀತಾರೆ, ಮನೆ ಒಳಗೆ ಹೊರಗಿನವ್ರು ಯಾರೂ ಬಂದಿಲ್ಲ. ನೀನೇ ಎಲ್ಲಾದ್ರೂ ಮರ್ತಿಟ್ಬಿಟ್ಟಿದ್ದೇವ್ ಸ್ವಲ್ಪ ಚೆನ್ನಾಗಿ ನೋಡಪ್ಪ ಜ್ಞಾಪಿಸ್ಕೋ. ಇಲ್ಲಮ್ಮ ಅನ್ನ ಬಿಟ್ನ ಪೆಟ್ಟಿಗೆ ಇಟ್ಟಿದ್ದು ನಾನು ನೋಡಿದೆ. ಹೋಯ್ತಮ್ಮ ಹೋಯ್ತು, ದುಡ್ಡೆಲ್ಲ ಹೋಯ್ತು. ಮುಂದೇನಪ್ಪ ಮಾಡೋದು? ರವಿ ಯಾಕೆ ಬರ್ತಾ ಇದ್ದ ಅಳ್ಬೇಡಪ್ಪ. ಅಲ್ಲ ಅಂದ್ರೆ ಹೊರಗಿನವ್ರು ಯಾರಾದ್ರೂ ಬಂದು ಕಟ್ಕೊಂಡು ಹೋಗಿರ್ಬೋದೇ? ಇಲ್ಲದೆ ಹೋದ್ರೆ ದುಡ್ಡು ಹೇಗೆ ಹೋಗುತ್ತೆ? ಮನೇಲಿ ಯಾರು ಕಳ್ಳರು ಇದ್ದಾರೆ? ನಾನು ಎಷ್ಟು ಹೇಳಿದ್ರು ಕೇಳಿದೆ, ದುಡ್ಡಿನ ಜವಾಬ್ದಾರಿನ ಆ ಹುಡುಗನ ತಲೆ ಮೇಲೆ ಹೊರಿಸಿದ್ರೆ
ಈಗ ಅವ್ನು ಕೊಡ್ತಿರೋ ಸಂಕ ನನ್ನ ಕೈ ನೋಡೋಕ್ಕಾಗಲ್ಲ ಅಂದ್ರೆ. ಪದ್ಮ, ಹೀಗಾಗುತ್ತೆ ಅಂತ ಯಾರು ಎಣಿಸಿದ್ರು? ಎಲ್ಲ ದೈವೇಚ್ಛೆ, ಇದನ್ನು ತಪ್ಪಿಸ್ಕೊಳಕ್ ಯಾರಿಂದಲೂ ಸಾಧ್ಯವಿಲ್ಲ. ಏ ರವಿ, ಯಾಕೆ ಹೊಳ್ತಿ? ದುಡ್ಡು ಹೋದ್ರೆ ಪ್ರಪಂಚ ಮುಳುಗುತ್ತೇನೋ? ಏನಾಗಿರು ಕೇಳಪ್ಪ, ಹೇಳು ಕೇಳಪ್ಪ. ನೋಡಿ, ಸಮಾಧಾನ ತಂದ್ಕೊಳ್ಳಿ. ಹೇಗಪ್ಪ ಸಮಾಧಾನ ತಂದ್ಕೊಳ್ಳಿ? ಒಂದ್ ತಿಂಗಳ ಜೀವನ ಹೇಗಪ್ಪ ನಡೆಯುತ್ತೆ? ನನ್ನ ಅಜಾಗೃತೆಯಿಂದಲೇ ಹೀಗಾಗಿದ್ದಪ್ಪ. ಹೋಯ್ತು ಹೋಯ್ತು ದುಡ್ಡೋ ಹೋಯ್ತು. ರವಿ, ಕಳೆದು ಹೋದಕ್ಕೆ ಏನಪ್ಪ ಪ್ರಯೋಜನ? ಸುಮ್ಮನೆ ಒಳಬೇಡ. ಇಲ್ಲಮ್ಮ, ನತ್ತೀನಿ ನತ್ತೀನಮ್ಮ. ಹೋಯ್ತು ಹೋಯ್ತು ರವಿ, ಹುಟ್ಟೆಲ್ಲ ಹೋಯ್ತು. ಏನು ಕಳವಾಯ್ತೆ? ಹೇಗಮ್ಮ, ನಿನ್ ಮನೇಲಿ ಯಾರಮ್ಮ ಕದೀತಾರೆ? ಯಾರಾದ್ರೂ ಹೊರಗಿನ ಬಂದಿದ್ರೇನು? ನಮಗೆ ತಿಳಿದ ಮಟ್ಟಿಗೆ ಯಾರು ಬಂದಿರ್ಲಿಲ್ಲ. ಮತ್ತೆ ಯಾರು ಬಂದ್ರೆ ಹೇಗಮ್ಮ ಹೋಗುತ್ತೆ? ಸ್ವಲ್ಪ ಜ್ಞಾಪಕ ಮಾಡ್ಕೊ, ನಿನ್ನೆ ನಿನ್ ಮನೆಗೆ ಯಾರ್ಯಾರು ಬಂದಿದ್ರು ಅಂತ. ಇಲ್ಲ ಅಣ್ಣಯ್ಯ, ಯಾರು ಬಂದಿರ್ಲಿಲ್ಲ. ಯಾರು ಬಂದಿರಲಿಲ್ಲ? ಆ ದುಡ್ಡು ಹೋದಾಗಿನಿಂದ ರವಿ ಗರ ಬಡ್ದಾಗ ಆಗ್ಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡಲ್ಲ. ಏನ್ ಮಾಡೋದಣ್ಣಯ್ಯ? ರವಿ, ಏ ರವಿ, ನೋಡು ನಾನು ಯಾರು ಗೊತ್ತಾಗ್ಲಿಲ್ಲ ನಿನಗೆ. ಹೇಳಿ ಹೇಳು ಹುಟ್ಟಪ್ಪ, ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ, ಅದಕ್ಕೆ ಇಷ್ಟು ಯೋಚನೆ ಮಾಡೋದಿನ ಹೇಳ ರವಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇ ಶ್ರೀನಾಥಯ್ಯ? ಏನ್ ಪ್ರಯೋಜನ ಹೇಳಿ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಯಾರನ್ನು ತೋರಿಸೋದು? ಅದು ಒಡವೆ ವಸ್ತುನವರು ಆಗಿದ್ರೆ ಅದ್ರ ಗುರುತು ಹೀಗೆ ಅಂತ ಹೇಳ್ಬೋದು. ಕಳೆದು ಹೋದದ್ದು ನೋಟುಗಳು, ಅವ್ರ ಇದನ್ನು ಹ್ಯಾಕ್ ನಡೀತಾರೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದು ಹೋಗೋಕೆ ಸಾಧ್ಯವೇ ಇಲ್ಲ. ಭಯಪಡಬೇಡಿ, ದೇವರಿದ್ದಾನೆ. ಚೆಂಡು ಒಳಗಡೆ ಬಿದ್ದಿದೆ, ದಯವಿಟ್ಟು ಕೊಡ್ತೀರಾ? ಅವ್ರ ಯೋಚನೆ ಅವ್ರಿಗಾಗಿದ್ರೆ ಇವನು ಚೆಂಡು ಇವನು ಆಟ. ಇರ್ಲಿ ಬಿಡಿ ಇರ್ಲಿ ಬಿಡಿ, ನಮ್ ಯೋಚನೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಇಲ್ಲೆಲ್ಲ ಬಂದು ತಗೊಳ್ಳುವ. ದೇವರಿದ್ದಾನೆ, ನಿನ್ ದುಡ್ಡು ಎಲ್ಲೂ ಹೋಗೋದಿಲ್ಲ, ಖಂಡಿತ ಸಿಕ್ಕತ್ತೆ. ನಾನು ಬರ್ತೀನಿ. ಅಣ್ಣ ಅಳ್ಬೇಡಿ ಅಣ್ಣ, ನೀ ಹತ್ತ ನಂಗೂ ಅಳುಬೇಕಣ್ಣ. ರವಿ, ನಿಮ್ಮ ಮಾವಯ್ಯ ಈಗ ಹೇಳಿದ್ ಕೇಳಲೇಬೇನು, ದೇವರಿದ್ದಾನೆ, ನನ್ನ ದುಡ್ಡು ಖಂಡಿತ ಸಿಗುತ್ತಪ್ಪ. ಎಲ್ಲಿದ್ದಾನಮ್ಮ ದೇವರು? ಇಲ್ಲ, ನಿಜವಾಗಿ ದೇವರಿಲ್ಲಮ್ಮ. ನಾವೇನ್ ತಪ್ಪು ಮಾಡ್ವಿ ನಮ್ಗೆ ಈ ತರ ಶಿಕ್ಷೆ ಕೊಟ್ಟಮ್ಮ? ಇಲ್ಲ, ನಿಜವಾಗಿ ದೇವರಿಲ್ಲಮ್ಮ. ರವಿ ಬಿಟ್ಟು ಹಾಗೆಲ್ಲ ಮಾತಾಡಬಾರ್ದಪ್ಪ, ಹಾಗೆಲ್ಲ ಮಾತಾಡ್ತಾರೆ. ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಲುಮೆ ನಮಗಿರಲಿ ತಂದ,
ಬದಿರೆ ಬಾಳಿಲ್ಲ ಅಂಬಿಗನಿ ನೀ ನಡೆಸು ಈ ಬಾಳನೋಕೆ ಯಾವ ನೋವೇ ಬರಲಿ ಎದೆ ಗುಂದದಿರಲಿ ಯಾವ ನೋವೇ ಬರಲಿ ಎದೆ ಗುಂದದಿರಲಿ ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ ದುಡ್ಡುಗೋಸ್ಕರ ಇಷ್ಟೊಂದು ವ್ಯಥೆ ಪಡಬೇಡ. ಜೀವನದಲ್ಲಿ ಬರೋ ಸಮಸ್ಯೆಗಳಲ್ಲಿ ಇದೇನು ಮಹ ದೇವರ ದಯೆ ಇದ್ರೆ ಈ ನಷ್ಟ ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಪರಿಹಾರವಾಗಬಹುದು. ಸಾಕು, ಇನ್ನು ಇದಕ್ಕೋಸ್ಕರ ವ್ಯಥೆ ಪಡೋದು ಬೇಡ. ಯಾಕೆಂತ ಅವನೇ ಕೇಳಮ್ಮ, ಕುಡಿಕೆ ಮೃತ್ಯು ಕುಡಿಲಿಕ್ಕೆ ಆಗುವಂತ ಹಾಗೆ ಇಂಥ ಮಕ್ಕಳಿಂದ ವಂಶನೇ ಹಾಳಾಗುತ್ತಮ್ಮ. ಇಂಥ ಮಕ್ಕಳು ಇದ್ರೆ ಎಷ್ಟು ಸತ್ತರೆ ಬಿಡ್ತೀನಿ. ಮಗಳು ಏನ್ ಮಾಡಿದಂತೆ ಮಗಳು, ಇದ್ರೆ ಇವತ್ತೇ ಸಾಯಿಸಿ ಬಿಡ್ತೀನಿ. ಅಣ್ಣಯ್ಯ ಏನಣ್ಣ ಆಯ್ತು, ಯಾಕಪ್ಪ ಹೋಗಿ ಏನಾಯ್ತು ಹೇಳಪ್ಪ ಹೇಳು. ಅತ್ತೆ ನಮ್ ಕ್ಷಮಿತ ಅತ್ತೆ ಹೇಳಪ್ಪ ಹೇಳಪ್ಪ ಯಾಕೆ ಕೊಡ್ತಾ ಇದೀಯಾ ಅತ್ತೆ. ನನ್ ಜನ್ಮದಲ್ಲಿ ನೀನ್ ಎಂದ ಇಂತ ತಪ್ಪು ಮಾಡಲ್ಲ ಅತ್ತೆ, ನನ್ ಕ್ಷಮಿಸತ್ತೆ. ರವಿ ನಿನ್ನೆ ಕಳೆದ ದುಡ್ಡು ಲೆಕ್ಕ ಮಾಡ್ಕೊ ಸರಿಯಾಗಿದ್ದೇನೆ. ಬಹಳ ಸುಲಭ ಸಿಕ್ತಪ್ಪ. ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಬಂದಿದ್ದಾಗ ಯಾರೋ ಹುಡುಗರು ಚೆಂಡು ಹುಡುಗಂತ ಬಂದು ಬೀರು ಕೆಳಗಿಂದ ಅವ್ರ ಚೆಂಡು ಸಮೇತ ಒಂದು ಕಿತ್ತೆ ಹೆಣ್ಣನ್ನು ತೆಗೆದ್ರು. ಆಗ ನನ್ಗೆ ಅನುಮಾನ ಬಂತು ಈ ಕೆಲಸ ಗೋಪಿದೆ ಇರ್ಬೋದೆ ಅಂತ. ಯಾಕಂದ್ರೆ ನಿನ್ನೆ ನಿಮ್ಮ ಮನೆ ಕೊಟ್ಬಿಟ್ಟು ಮಾತ್ರ ಅವ್ನ ಕೆಲ ಕಿತ್ತೆ ಹೆಣ್ಣು ಕಟ್ಟಿದ್ದೆ. ಪದ್ಮ ಹೇಳಿದ್ರು ಇಲ್ಲಿ ಯಾರು ಬಂದೇ ಇರಲಿಲ್ಲ ಅಂತ. ಅನುಮಾನ ಬಂತು ಬಹುಶಃ ನಿಮಗೆ ತಿಳಿದಾಗಿ ಗೋಪಿನೇ ಈ ಕೆಲಸ ಮಾಡಬಹುದು ಅಂತ. ತಕ್ಷಣವೇ ಮನೆಗೆ ಹೋದೆ. ದೇವರದಿಂದ ಆ ದುಡ್ಡೆಲ್ಲ ಅವನ ಹತ್ರಲ್ಲೇ ಇತ್ತು. ನಾನು ಹೇಳಿದ್ದೆ ಪದ್ಮ ನೀವು ಕಷ್ಟಪಟ್ಟ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ ಅಂತ. ಏನಯ್ಯ ನೀನಿಂಥ ಕೆಲಸ ಮಾಡ್ಬೋದಾ? ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿಗಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡು. ಇವರು ಮಗನಾಗಿದ್ದು ನೀನಿಂಥ ಕೆಲಸ ಮಾಡಿದೆ ಅಂತಂದ್ರೆ ಯಾರೂ ನಂಬೋದಿಲ್ಲ. ಇದು ಅವನ ತಪ್ಪಲ್ಲ, ಅವನಲ್ಲಿದ್ದು ಒಳ್ಳೆತನನೆಲ್ಲ ಅವನು ಮುದ್ದು ಮಾಡಿ 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 ಹಾಳು ಮಾಡಿರ್ಲಿ. ಈ ಪುಣ್ಯಾತಿಗೆ ಇನ್ಮೇಲೆ ಹೀಗಾಗೋಕೆ ಅವಕಾಶ ಕೊಡೋದಿಲ್ಲ. ಹೌದು, ನನ್ನ ತಪ್ಪು ನನಗೆ ಈಗ ಗೊತ್ತಾಯ್ತು. ನನ್ನಿಂದಲೇ ಇವನು ಹಾಳಾಗಿದ್ದು. ಈಗ ಅದೆಲ್ಲ ಯಾಕತ್ತಿಗೆ ಮುಖ್ಯ? ಗೋಪಿ ತಾನು ಮಾಡಿದ್ದು ತಪ್ಪು ಅಂತ ತಿಳಿದ್ರೆ ಸಾಕು. ಗೋಪಿ ಅಳಬೇಡಪ್ಪ, ನೀನು ತುಂಬಾ ಒಳ್ಳೆಯವನು.
ದೇವ್ರ ಹತ್ರ ನಾನ್ ಮಾಡಿದ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಇನ್ಮೇಲೆ ಎಂದಿಗೂ ಹಾಗೆ ಮಾಡಲ್ಲ ಅಂತ ಪ್ರಮಾಣ ಮಾಡಿ. ಆಗ್ಲಿ ಅತ್ತೆ. ದೇವ್ರೆ, ನನ್ಗೆ ಒಳ್ಳೆ ಬುದ್ಧಿ ಕೊಡು ಸ್ವಾಮಿ. ಇನ್ಮೇಲೆ ಎಂದೆಂದು ಈ ತರ ತಪ್ಪು ಮಾಡಲ್ಲ. ನನ್ನನ್ನು ಕ್ಷಮಿಸು ದೇವ್ರೆ. ರವಿ, ನಿಮ್ಮಮ್ಮ ಪ್ರತಿನಿತ್ಯವೂ ದೇವರಲ್ಲಿ ನಂಬಿದ್ರೆ ಭಯವಿಲ್ಲ ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಅದರ ನಿದರ್ಶನ ನೋಡಿ ಇಲ್ಲಿದೆ. ನೀನು ಕಳ್ಕೊಂಡಿದ್ದ ದುಡ್ಡು ಸಿಕ್ಕಿದ್ದಲ್ಲದೆ ಇನ್ಮೇಲೆ ಪ್ರತಿ ತಿಂಗಳು ನನಗೆ 100 ರೂಪಾಯಿ ಹೆಚ್ಚಿಗೆ ಸಂಬಳ ಸಿಗುತ್ತೆ. ಇನ್ಮೇಲೆ ನೀವು ಕೇಳಿ ತಕ್ಕೊಡ್ತೀನಯ್ಯ. ಬೇಡಿಯಪ್ಪ, ನೀವು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿರ್ಲಿಲ್ಲ. ಆದ್ರೆ ನಾನೇ ತಿಳಿದೆ ನಿಮ್ಮ ಹತ್ರ ತಪ್ಪು ಮಾತಾಡಿದೆ. ಸಂಸಾರದ ಕಷ್ಟ ಸುಖಗಳೇನು ಅಂತ ನನಗೆ ಅವಾಗ ಚೆನ್ನಾಗಿ ಅನುಭವಕ್ಕೆ ಬಂತು. ದೇವ್ರು ನಿಮಗ್ ಕೊಟ್ಟಿರೋ ಬಡ್ತಿ ಹಣ ನಮ್ ಮುಂದಿನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿಯಪ್ಪ. ಮನೆ ಕಟ್ಟಿನೆಲ್ಲ ನೀವ ಕೊಡ್ತಿರೋ ಹಣದಲ್ಲೇ ನಡ್ಕೊಂಡು ಹೋಗ್ತೀವಿ. ಅಂದ್ರೆ ಇನ್ ಮುಂದಿನ ನೀವೇ ಜವಾಬ್ದಾರಿ ವಹಿಸ್ಕೊಂಡು ಹೋಗ್ತೀರಾ? ಹೌದಪ್ಪ, ನಾವ್ ಇದ್ರಿಂದ ಕಲಿತ ಪಾಠ ಯಾವ ಸ್ಕೂಲಲ್ಲೂ ದೊರೆಯಲ್ಲಪ್ಪ. ಬೇಡಪ್ಪ, ಇದುವರೆಗೂ ನೀವು ವಹಿಸಿದ್ದೆ ಸಾಕು, ಇನ್ ಮುಂದೆ ನಾನು ವಹಿಸ್ಕೊಂಡು. ನೀನ್ ಹೇಳೋ ತಪ್ಪು ಶ್ರೀನಿವಾಸಯ್ಯ, ನೀನು ಆಲದ ವರ ನೋಡಿದೆಯಲ್ಲ, ಅದ ರೆಂಬೆಗಳು ಉದ್ದವಾಗಿ ಬೆಳ್ಕೊಂಡು ಹೋದಾಗೆಲ್ಲ ಅದು ತಾಯಿ ಮರಕ್ಕೆ ಭಾರವಾಗದಾಗೆ ಅದರಿಂದ ಬಿಳಿಲು ಬಿದ್ದು ಅದಕ್ಕೆ ಆಧಾರವಾಗಿ ಎತ್ತಿ ನಿಲ್ಲಿಸುತ್ತೆ. ಹಾಗೆ ನಿನ್ನ ಮಕ್ಕಳು ನಿನ್ನ ಸಂಸಾರದ ಜವಾಬ್ದಾರಿನೆಲ್ಲ ತಾವಿ ವಹಿಸ್ಕೊಂಡು ನಿನ್ನ ಭಾರ ಕಡಿಮೆ ಮಾಡಬೇಕು ಅಂತ ಆಸೆ ಪಡ್ತಿರುವಾಗ ನೀನ್ ಯಾಕೆ ಬೇಡಂತೆ? ನಮ್ಮ ದೇಶದಲ್ಲಿ ಒಂದೊಂದು ಕುಟುಂಬದಲ್ಲೂ ರವಿ ಅಂತ ಒಬ್ಬ ಮಗ ಇದ್ರೆ ಸಾಕು, ನಮ್ಮ ದೇಶವೇ ರಾಮರಾಜ್ಯವಾಗುತ್ತೆ. ಆಲದ ಮರಕ್ಕೆ ಬಿಳಿಲು ಹೇಗೆ ಆಧಾರವೋ ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು.